ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಸೊ ಹಾಯ್ ಆದರ್ಶ್ ಅವರೇ. ಸೊ ಇವತ್ತಿಂದು ಅನ್ಅಕಾಡೆಮಿ ಫ್ರೀ ಲೈವ್ ಕ್ಲಾಸ್ ಆಗಿದೆ. ಹಾಯ್ ವಿನೋದ್ ಕುಮಾರ್ ಅವರೇ. ಸೊ ಒಂದೇ ಒಂದ್ ನಿಮಿಷ ನೋಡೋಣ, ಆಮೇಲೆ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಓಕೆ. ಸೊ ನೋಡಿ, ಈ ಅನ್ಅಕಾಡೆಮಿ ಕುರಿತಾಗಿ ಹೇಳ್ಬೇಕಂದ್ರೆ, ಅನ್ಅಕಾಡೆಮಿ ಈ ಒಂದು ಭಾರತದ ನಂಬರ್ ಒನ್ ಕ್ಲಾಸ್ ರೂಮ್ ಆಗಿದೆ, ಆನ್ಲೈನ್ ಕ್ಲಾಸ್ ರೂಮ್ ಆಗಿದೆ. ಸೊ ಇದರಲ್ಲಿ ನೀವು ಒಂದ್ ವೇಳೆ ಜಾಯಿನ್ ಆದ್ರೆ, ಪ್ಲಸ್ ಪ್ಲಾಟ್ಫಾರ್ಮ್ ನಲ್ಲಿ ಎಲ್ಲಾ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಿಮ್ಗೆ 17ಕ್ಕಿಂತ ಹೆಚ್ಚು ಎಜುಕೇಟರ್ ಗಳು ಪ್ರಿಪರೇಷನ್ ಅನ್ನ ಮಾಡಿಸ್ತಾರೆ. ಅದೇ ರೀತಿಯಾಗಿ ಅಂದ್ರೆ, ನೀವು ಬೇಕಾದ್ರೆ EMI ವ್ಯವಸ್ಥೆಯನ್ನ ಪಡ್ಕೋಬಹುದು. ಅಂದ್ರೆ ತಿಂಗಳಿಗೆ ಕಡಿಮೆ ಅಮೌಂಟ್ ಅನ್ನ ಕೊಡುವ ಮೂಲಕ ನೀವು ಒಂದು ವರ್ಷದ ಒಂದು ಕೋರ್ಸ್ ಅನ್ನ ತಗೋಬಹುದು, 3 ತಿಂಗಳ ಕೋರ್ಸ್ ತಗೋಬಹುದು, 1 ತಿಂಗಳ ಕೋರ್ಸ್ ತಗೋಬಹುದು. ನಾನ್ ಸಜೆಸ್ಟ್ ಮಾಡೋದು 1 ವರ್ಷಕ್ಕೆ ತಗೊಳ್ಳಿ ಅಂತ, ಯಾಕಂದ್ರೆ ಅದು ಕಡಿಮೆ ದುಡ್ಡು ಆಗತ್ತೆ, ಅದೇ ರೀತಿಯಾಗಿ ನಿಮ್ಗೆ ಬೆನಿಫಿಟ್ ಆಗತ್ತೆ. ಸೊ ಎಲ್ಲಾ ಎಜುಕೇಟರ್ಗಳು ನಿಮ್ಗೆ PDF ಅನ್ನ ಒದಗಿಸ್ಕೊಡ್ತಾರೆ, ಡೌಟ್ ಕ್ಲಿಯರಿಂಗ್ ಸೆಷನ್ ಅನ್ನ ನೀವು ಅಟೆಂಡ್ ಮಾಡಬಹುದು, ಮತ್ತೆ ಎಲ್ಲಾ ನೋಟ್ಸ್ ಗಳನ್ನ, ಎಲ್ಲಾ ಸಬ್ಜೆಕ್ಟ್ ಗಳ ಮೇಲೆ ಇರುವಂತಹ ನೋಟ್ಸ್ ಗಳನ್ನ ಬೇರೆ ಬೇರೆ ಎಜುಕೇಟರ್ಗಳು ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತಾರೆ. ಓಕೆ. ಸೊ ಹಾಯ್ ಮಹೇಶ್ ಅವರೇ, ಹಾಯ್ ಮಹಾಂಕಾಲಪ್ಪ ಅವರ. ಓಕೆ. ಸೊ ಹಾಯ್ ಮಹಾಕಾಲಪ್ಪ ಅವರೇ, ಆಮೇಲೆ ಹಾಯ್ ಶ್ರೀಶೈಲ್ ಅವರೇ, ಹಾಯ್ ಸಂಗೀತಾ ಅವರೇ, ಹಾಯ್ ರವಿ ಅವರೇ. ಓಕೆ. ಸೊ ನೋಡಿ, ಅನ್ಅಕಾಡೆಮಿ ಕುರಿತಾಗಿ ಹೇಳಿದ್ದೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಬಂದು ಜಾಯಿನ್ ಆಗ್ಬಹುದು. ಸೊ ಕಡಿಮೆ ದುಡ್ಡಿನಲ್ಲಿ ಅಂದ್ರೆ ತಿಂಗಳಿಗೆ 583 ರೂಪಾಯಿಯನ್ನ ಮಾತ್ರ ಪೇ ಮಾಡುವ ಮೂಲಕ, ಇವಾಗ ಯಾವ ರೀತಿ ಆನ್ಲೈನ್ ಕ್ಲಾಸ್ ನಡೀತಾ ಇದೆ ಅಲ್ಲ, ಲೈವ್ ಕ್ಲಾಸ್ ನಡೀತಾ ಇದೆ ಅಲ್ಲ, ಅದೇ ರೀತಿಯಾಗಿ ಡೈಲಿ ನೀವು 12ಕ್ಕಿಂತ ಹೆಚ್ಚು ಕ್ಲಾಸ್ ಗಳನ್ನ ಅಟೆಂಡ್ ಮಾಡಬಹುದು. ಓಕೆ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ, ಅದಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ನಿಮ್ಮ ಫೋನ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಲೈಡ್ಸ್ ಗಳಲ್ಲಿ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಒಂದ್ಸಲ ರಿಫ್ರೆಶ್ ಮಾಡ್ಕೊಂಡು ನನ್ಗೆ ಥಂಬ್ನೇಲ್ ಕೊಟ್ಬಿಡಿ, ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಹಾಯ್ ಸುಭಾಷ್ ಅವರೇ. ಓಕೆ, ಒಂದ್ಸಲ. ಓಕೆ. ಸೊ ರಿಫ್ರೆಶ್ ಮಾಡ್ಕೊಂಡು ಥಂಬ್ನೇಲ್ ಅನ್ನ ಕೊಟ್ಬಿಡಿ, ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ಭಾಗದಲ್ಲಿ ಇದೆಲ್ಲ ಪ್ರಮುಖವಾಗಿ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳನ್ನ, ಅಂದ್ರೆ PSI ಎಕ್ಸಾಮ್ ಆಗಿರ್ಬಹುದು, PC ಎಕ್ಸಾಮ್ ಆಗಿರ್ಬಹುದು, ಅಥವಾ ಇನ್ಯಾವುದೇ ಕರ್ನಾಟಕ ಸ್ಟೇಟ್ ಆಗಿರ್ಬಹುದು, ಅಥವಾ ಸೆಂಟರ್ ಎಕ್ಸಾಮ್ ಆಗಿರ್ಬಹುದು, ಅದಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಸೊ ಯಾವ ಒಂದು ಹಿಸ್ಟ್ರಿ ಕ್ವಶನ್ಸ್ ಗಳನ್ನ ಇವತ್ತಿನ ಭಾಗದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ. ಸೊ ಹಾಯ್ ಶ್ರೀನಿವಾಸ್ ಅವರೇ. ಸೊ ಹಾಗಾದ್ರೆ ಪ್ರಾರಂಭ ಮಾಡೋಣ. ಸೊ ನನ್ನ ವಾಯ್ಸ್ ಮತ್ತೆ ಆಡಿಯೋ ವಿಡಿಯೋ ಎರಡು ಕ್ಲಿಯರ್ ಆಗಿದೆ ಅಲ್ಲ, ಆಡಿಯೋ ವಿಡಿಯೋ. ಓಕೆ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಅ ಏಜ್ ಸಿವಿಲೈಸೇಷನ್, ಅಂದ್ರೆ ಸಿಂಧೂ ನದಿ ನಾಗರಿಕತೆಯು ಯಾವ ಒಂದು ಕಾಲದ ನಾಗರಿಕತೆ ಆಗಿದೆ ಅಂತ. ಸೊ ಮೊದಲನೇದು ಸಿಲ್ವರ್, ಎರಡನೇದು ಟಿನ್, ಮೂರನೇದು ಗೋಲ್ಡ್, ನಾಲ್ಕನೇದು ಬ್ರಾನ್ಸ್. ಸೊ ಹಾಗಾದ್ರೆ ಸಿಂಧೂ ನದಿ ನಾಗರಿಕತೆ ಯಾವ ಒಂದು ಯುಗದ ನಾಗರಿಕತೆ ಆಗಿದೆ? ಸೊ ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ. ಸೊ ಮೂರೇ ಆನ್ಸರ್ ಬಂದಿರೋದು, ಉಳಿದವ್ರ ಆನ್ಸರ್ ಬಂದಿಲ್ಲ. ಓಕೆ. ಸೊ ನೋಡಿ, ಈ ಒಂದು ಸಿಂಧೂ ನಾಗರಿಕತೆಯ ಒಂದು ಏಜ್ ಯಾವ್ದು ಅಂದ್ರೆ ಸರಿಯಾದ ಉತ್ತರ ಬ್ರಾನ್ಸ್ ಆಗಿದೆ. ಸೊ 3 ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಹರಪ್ಪ ನಾಗರಿಕತೆ ಪ್ರಮುಖವಾಗಿ ಬ್ರಾನ್ಸ್ ಏಜ್ ಗೆ ಸಂಬಂಧಿಸಿದಂತಹ ಒಂದು ನಾಗರಿಕತೆ ಆಗಿದೆ. ಸೊ ಸುಮಾರು 3300 ರಿಂದ 1300 BCE ವರೆಗೆ ಈ ಒಂದು ಅವಧಿಯ ಮೆಚೂರ್ಡ್ ಪೀರಿಯಡ್ ಅನ್ನ ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಈ ಒಂದು ನಾಗರಿಕತೆಯನ್ನ, ಸೊ ಈ ಒಂದು ನಾಗರಿಕತೆ ಇದೆಯಲ್ಲ, ಅದು ಸೌತ್ ಏಷ್ಯಾ ಎಕ್ಸ್ಟೆಂಡಿಂಗ್ ಫ್ರಮ್ ದಿ, ಅಂದ್ರೆ ಎಲ್ಲಿಂದ ಎಲ್ಲಿಯವರೆಗೆ ಅಂದ್ರೆ ಇವಾಗಿನ ಈ ಒಂದು ನಾರ್ತ್ ಈಸ್ಟ್ ಇದು ಅಫ್ಘಾನಿಸ್ತಾನ್ ಆಗಿರ್ಬೋದು, ಪಾಕಿಸ್ತಾನ್ ಆಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಭಾರತದಲ್ಲಿ ಇದರ ಒಂದು ವ್ಯಾಪ್ತಿಯನ್ನ ನಾವು ನೋಡ್ಬೋದು. ಅದೊಂದೇ ಕ್ವಶನ್ ಅನ್ನ ನಾನು ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದು, ಉಳಿದದೆಲ್ಲ ಕನ್ನಡದಲ್ಲಿದೆ. ಓಕೆ. ಹಾಯ್ ನಂದೀಶ್ ಅವರೇ, ಹಾಯ್ ದರ್ಶನ್ ಅವರೇ, ಹಾಯ್ ಅನ್ನಪೂರ್ಣ ಅವರೇ. ಓಕೆ. ಸೊ ಸರಿಯಾದ ಉತ್ತರ ಬ್ರಾನ್ಸ್. ಎರಡನೇದು ನೋಡಿ, ರುದ್ರದಾಮನ್ನ ಜುನಾಗಢ್ ಶಿಲಾಶಾಸನವು ಯಾವ ಭಾಷೆಯಲ್ಲಿದೆ? ಸಂಸ್ಕೃತ್, ಪಾಲಿ, ಪ್ರಾಕೃತ್, ಮತ್ತೆ ಮೇಲಿನ ಯಾವುದು ಅಲ್ಲ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ಓಕೆ. ಸೊ ಹಾಯ್ ರವಿ ಅವರೇ.
ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಜುನಾಗಢ್, ಈ ಒಂದು ರುದ್ರಧಾಮನ ಜುನಾಗಢ್ ಶಾಸನ ಯಾವ ಒಂದು ಭಾಷೆಯಲ್ಲಿ ಇದೆ ಅಂದ್ರೆ ಸರಿಯಾದ ಉತ್ತರ ಸಂಸ್ಕೃತ್ ಭಾಷೆಯಲ್ಲಿದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಈ ಒಂದು ಜುನಾಗಢ್ ರಾಕ್ ಇನ್ಸ್ಕ್ರಿಪ್ಷನ್ ಇದೆ ಅಲ್ಲ, ಪ್ರಮುಖವಾಗಿ ರುದ್ರಧಾಮನಿಂದ ರಚಿಸಲ್ಪಟ್ಟಿರುವಂತಹ ಒಂದು ಶಾಸನವಾಗಿದೆ. ಇದನ್ನ ಗಿರ್ನಾರ್ ರಾಕ್ ಇನ್ಸ್ಕ್ರಿಪ್ಷನ್ ಅಂತ ಕೂಡ ಇದನ್ನ ಕರೆಯಲಾಗತ್ತೆ. ಅದೇ ರೀತಿಯಾಗಿ ಇದು ಏನಂದ್ರೆ ರುದ್ರಧಾಮನಿದ್ದಾನಲ್ಲ ಆತ ಒಂದು ಈ ಶಾಸನದಲ್ಲಿ ಏನು ಹಲವಾರು ವಿಷಯಗಳ ಕುರಿತಾಗಿ ಈ ಒಂದು ಜುನಾಗಢ್ ಶಿಲಾಶಾಸನದಲ್ಲಿ ಆತ ಉಲ್ಲೇಖವನ್ನ ಮಾಡಿದ್ದಾನೆ. ಓಕೆ, ಹಾಯ್ ಭಾರತಿ ಅವರೇ. ಸೊ ಹರ್ಷವರ್ಧನ ಜೀವನ ಚರಿತ್ರೆಯನ್ನ ಬರೆದವರು ಯಾರು? ಆರ್ಯಭಟ್ಟ, ಕಾಳಿದಾಸ, ಶಕ ಮತ್ತೆ ಬಾಣಭಟ್ಟ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹರ್ಷವರ್ಧನನ ಜೀವನ ಚರಿತ್ರೆಯನ್ನ ಬರೆದವರು ಆರ್ಯಭಟ್ಟ, ಕಾಳಿದಾಸ, ಶಕ ಮತ್ತೆ ಬಾಣಭಟ್ಟ. ಹಾಯ್ ಗೌರಿ ಅವರೇ, ಹಾಯ್ ಮಂಜುನಾಥ್ ಅವರೇ. ಓಕೆ, ಸೊ ಹಾಯ್ ಯೋಗೇಶ್ ಅವರೇ. ಸೊ ಸರಿಯಾದ ಉತ್ತರ ಇದೆಯಲ್ಲ, ಬಾಣಭಟ್ಟ. ಓಕೆ, ಸೊ ಬಾಣಭಟ್ಟ ಸರಿಯಾದ ಉತ್ತರ. ಸೊ ನೋಡಿ, ಬಾಣಭಟ್ಟ ಇದನ್ನೆಲ್ಲ 7ನೇ ಸೆಂಚುರಿಯಲ್ಲಿ, ಯಾವಾಗ 7th ಸೆಂಚುರಿಯಲ್ಲಿ, ಈ ಒಂದು ಸಂಸ್ಕೃತ್ ರೈಟರ್ ಆಗಿದ್ದ. ಸೊ ಸಂಸ್ಕೃತ್ ರೈಟರ್ ಆಗಿದ್ದ ಮತ್ತೆ ಅದೇ ರೀತಿಯಾಗಿ ಕವಿ ಕೂಡ ಆಗಿದ್ದ. ಇವನು ಇದನ್ನಲ್ಲ ಅಂದ್ರೆ ಆಸ್ಥಾನ ಕವಿ, ಆಸ್ಥಾನ ಕವಿ ಆಗಿದ್ದ. ಸೊ ಯಾರ ಒಂದು ಆಸ್ಥಾನದ ಕವಿ ಆಗಿದ್ದ? ಸೊ ಬಾಣಭಟ್ಟ ಯಾರ ಒಂದು ಆಸ್ಥಾನದ ಕವಿ ಆಗಿದ್ದ? ಓಕೆ, ಸೊ ಅಲ್ಲಿದೆ, ಆದ್ರೂ ನಿಮ್ಗೆ ಹೇಳ್ತಾ ಇದ್ದೇನೆ ಸುಮ್ನೆ. ಸೊ ನೋಡಿ, ಬಾಣಭಟ್ಟ ಇದನ್ನೆಲ್ಲ ಪ್ರಮುಖವಾಗಿ ಹರ್ಷವರ್ಧನನ ಆಸ್ಥಾನದ ಕವಿ ಆಗಿದ್ದ. ಸೊ ಬಾಣಭಟ್ಟನ ಒಂದು ಪ್ರಮುಖವಾದ ಒಂದು ಇಂಪಾರ್ಟೆಂಟ್ ಆದಂತಹ ವರ್ಕ್ ಯಾವುದು ಅಂದ್ರೆ ಅದು ಹರ್ಷವರ್ಧನನ ಜೀವನ ಚರಿತ್ರೆಯ ಮೇಲೆ ಆಧಾರಿತವಾಗಿರುವುದು ಯಾವುದು ಅಂದ್ರೆ ಅದು ಹರ್ಷವರ್ಧನ ಹರ್ಷಚರಿತ. ಓಕೆ, ಸೊ ಅದೇ ರೀತಿಯಾಗಿ ಕಾದಂಬರಿ ಅನ್ನುವಂತಹ ಒಂದು ಕೃತಿಯನ್ನ ಕೂಡ ಬರೆದವರು ಬಾಣಭಟ್ಟ. ಓಕೆ, ಸೊ ನೆಕ್ಸ್ಟ್ ನೋಡಿ, ಋಗ್ವೇದದ ಆರ್ಯರು ಭಾರತದಲ್ಲಿ ಎಲ್ಲಿ ವಾಸಿಸುತ್ತಿದ್ದರು? ನಾರ್ದರ್ನ್ ಇಂಡಿಯಾ ಅಂದ್ರೆ ಸಂಪೂರ್ಣವಾಗಿ ಭಾರತದಲ್ಲಿ, ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಮತ್ತೆ ಸಪ್ತ ಸಿಂಧು ಏರಿಯಾ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಸೊ ಋಗ್ವೇದದ ಆರ್ಯನರು ಭಾರತದಲ್ಲಿ ಎಲ್ಲಿ ವಾಸಿಸುತ್ತಿದ್ದರು? ನಾರ್ದರ್ನ್ ಇಂಡಿಯಾ, ಆಲ್ ಓವರ್ ಇಂಡಿಯಾ, ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, ಸಪ್ತ ಸಿಂಧು ಏರಿಯಾ ಅಂತ ಇದೆ. ಓಕೆ, ಸೊ ಆಲ್ಮೋಸ್ಟ್ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಸೊ ನೋಡಿ, ಈ ಒಂದು ಎಂಟೈರ್ ರೀಜನ್ ಇದೆ ಅಲ್ಲ, ಪ್ರಮುಖವಾಗಿ ಈ ಒಂದು ಅಫ್ಘಾನಿಸ್ತಾನ್ ಆಗಿರ್ಬಹುದು, ಪಂಜಾಬ್ ಆಗಿರ್ಬಹುದು, ಮತ್ತೆ ಅದೇ ರೀತಿಯಾಗಿ ಇಂಡೋ ಗೈಗಾಂಟಿಕ್ ವಾಟರ್ ಶೆಡ್. ಸೊ ಇದು ಪ್ರಮುಖವಾಗಿ ಏನಂದ್ರೆ ಈ ಒಂದು ಋಗ್ವೇದಿಕ್ ಎರಾಗೆ ಆರ್ಯನರಿಗೆ ಸಂಬಂಧಿಸಿದಂತ ಒಂದು ಲ್ಯಾಂಡ್ ಅಂತಾನೆ ಹೇಳ್ಬಹುದು. ಆದ್ರೆ ಇವರು ಪ್ರಮುಖವಾಗಿ ನಾವು ಇವರನ್ನ ಎಲ್ಲಿ ನೋಡ್ಬೋದು ಅಂದ್ರೆ ಸಪ್ತ ಸಿಂಧು ಏರಿಯಾದಲ್ಲಿ ಇವರ ಒಂದು ಏನು ಲ್ಯಾಂಡ್ ಅಂತ ಹೇಳ್ಬಹುದು. ಋಗ್ವೇದ ಕಾಲದ ಆರ್ಯನರ ಒಂದು ವಾಸಸ್ಥಳ ಅಂತ ಕೂಡ ಹೇಳ್ಬಹುದು. ಓಕೆ, ಸೊ ಹಾಯ್ ಪ್ರೇಮ ಅವರೇ, ಹಾಯ್ ನಿತ್ಯಾನಂದ ಅವರೇ. ಸೊ ದೆಹಲಿಯ ಪ್ರಸಿದ್ಧ ಜುಮಾ ಮಸೀದಿ ನಿರ್ಮಿಸಿದವರು ಯಾರು? ಹುಮಾಯೂನ್, ಅಕ್ಬರ್, ಶಹಜಹಾನ್, ಔರಂಗಜೇಬ್. ಜುಮಾ ಮಸೀದಿ ಅನ್ನ ನಿರ್ಮಿಸಿದವರು ಯಾರು? ಹುಮಾಯೂನ್, ಶಹಜಹಾನ್, ಅಕ್ಬರ್, ಶಹಜಹಾನ್ ಮತ್ತೆ ಔರಂಗಜೇಬ್. ಓಕೆ, ಸೊ ಸರಿಯಾದ ಉತ್ತರ, ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ ಜುಮಾ ಮಸೀದಿ ಅದನ್ನ ನಿರ್ಮಿಸಿದವರು ಯಾರು ಅಂದ್ರೆ ಶಹಜಹಾನ್. ಇದನ್ನ ಜಾಮಾ ಮಸೀದಿ ಅಂತ ಕೂಡ ಕರೆಯಲಾಗತ್ತೆ. ಇದು ಇರುವುದು ಡೆಲ್ಲಿಯಲ್ಲಿ. ಓಕೆ, ಸೊ ಇದು ಇದೆಲ್ಲ ಒನ್ ಆಫ್ ದ ಲಾರ್ಜೆಸ್ಟ್ ಮಾಸ್ಕ್ ಆಗಿದೆ, ಅಂದ್ರೆ ದೊಡ್ಡದಾದಂತ ಒಂದು ಮಾಸ್ಕ್ ಆಗಿದೆ. ಓಕೆ, ನಮ್ಮ ಭಾರತದ ಒಂದು ಅತಿ ದೊಡ್ಡದಾದಂತಹ ಮಾಸ್ಕ್ ಯಾವುದು ಅಂದ್ರೆ ಅದು ಜುಮ್ಮಾ ಮಸೀದಿ ಆಗಿದೆ. ಇದನ್ನ ಮುಘಲ್ ಎಂಪರರ್ ಆಗಿರುವಂತಹ ಶಹಜಹಾನ್ ಇದನ್ನಲ್ಲ, ಸೊ ಯಾವಾಗ ಅಂದ್ರೆ 1644ರಿಂದ 1656ರ ಒಂದು ಅವಧಿಯಲ್ಲಿ ಈ ಒಂದು ಜುಮಾ ಮಸೀದಿಯನ್ನ ಕಟ್ಟಿಸಿದ್ದಾನೆ ಅಂತ ಇತಿಹಾಸದಲ್ಲಿ ಹೇಳಲಾಗಿದೆ. ಇದು ಇದೆ ಅಲ್ಲ ಅಂದ್ರೆ ಕಂಪ್ಲೀಟ್ ಆಗಿದ್ದು, ಈ ಒಂದು ಮಸೀದಿ ಕಂಪ್ಲೀಟ್ ಆಗಿದ್ದು 1656 AD ಯಲ್ಲಿ. ಅಂದ್ರೆ ಈ ಒಂದು ಮಸೀದಿ ಇದೆ ಅಲ್ಲ, ದೊಡ್ಡದಾದಂತಹ ಒಂದು ಗೇಟ್ಸ್ ಗಳನ್ನ ಒಳಗೊಂಡಿದೆ. ಅದೇ ರೀತಿಯಾಗಿ ದೊಡ್ಡದಾದ ಗೇಟ್ಸ್ ಗಳನ್ನ ಒಳಗೊಂಡಿದೆ, 4 ಟವರ್ಗಳನ್ನ ಒಳಗೊಂಡಿದೆ, ಮತ್ತೆ ಈ 40 ಮೀಟರ್ ಉದ್ದದ ಮಿನಾರ್ಗಳನ್ನ ಒಳಗೊಂಡಿದೆ. ಸೊ ಮತ್ತೆ ಇಲ್ಲಿ ಬಳಸಲಾದಂತಹ ಯಾವ ಮಾರ್ಬಲ್ ಅನ್ನ ಬಳಸಲಾಗಿದೆ?
ಸೊ ಇದರ ಒಂದು ಕನ್ಸ್ಟ್ರಕ್ಷನ್ಗೋಸ್ಕರ ಯಾವ ಒಂದು ಮಾರ್ಬಲ್ ಅನ್ನ ಬಳಸಲಾಗಿದೆ? ಸೊ ಹಾಯ್ ಮಹಾದೇವ್ ಅವರೇ, ಹಾಯ್ ಆರಾಧ್ಯ ಅವರೇ, ಹಾಯ್ ಹರೀಶ್ ಅವರೇ. ಸೊ ಗೊತ್ತಿದ್ರೆ ಹೇಳ್ಬೋದು. ಸೊ ಇದರಲ್ಲಿ ಈ ಒಂದು ಜುಮಾ ಮಸೀದಿಯಲ್ಲಿ ಬಳಸಿದಂತಹ ಒಂದು ಮಾರ್ಬಲ್ ಯಾವುದಾಗಿದೆ? ಓಕೆ, ಸೊ ಈ ಒಂದು ಜುಮಾ ಮಸೀದಿಯಲ್ಲಿ ಪ್ರಮುಖವಾಗಿ ವೈಟ್ ಮಾರ್ಬಲ್ ಅನ್ನ ಬಳಸಲಾಗಿದೆ, ವೈಟ್ ಮಾರ್ಬಲ್ ಅನ್ನ ಬಳಸಲಾಗಿದೆ. ಅದೇ ರೀತಿಯಾಗಿ ರೆಡ್ ಸ್ಯಾಂಡ್ ಸ್ಟೋನ್ ಅನ್ನ ಇದರ ಒಂದು ವಿನ್ಯಾಸ ಕಾರ್ಯದಲ್ಲಿ ಬಳಸಲಾಗಿದೆ. ಓಕೆ, ಇದು ಕ್ಲಿಯರ್ ಆಯ್ತಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡಿ, ಮೆಗಸ್ತನಿಸನ ಇಂಡಿಕಾ ಯಾರ ಇತಿಹಾಸದೊಂದಿಗೆ ವ್ಯವಹರಿಸುತ್ತೆ? ಗುಪ್ತರು, ಶಾತವಾಹನರು, ಚೋಳರು ಮತ್ತೆ ಮೌರ್ಯನರು. ಸೊ ಹಾಗಾದ್ರೆ ಯಾರ ಒಂದು ಇತಿಹಾಸದೊಂದಿಗೆ ಮೆಗಸ್ತನಿಸನ ಇಂಡಿಕಾ ಅದು ವ್ಯವಹರಿಸುತ್ತೆ? ಹಾಯ್ ಅರ್ಜುನ್ ಅವರೇ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ ಮೌರ್ಯ, ಸೊ ಚಂದ್ರಗುಪ್ತ ಮೌರ್ಯ, ಮೌರ್ಯನ್ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತಹ ಒಂದು ಇತಿಹಾಸದ ಕುರಿತಾಗಿ ಇರುವಂತಹ ಪ್ರಮುಖ ಗ್ರಂಥ ಯಾವುದು ಅಂದ್ರೆ ಮೆಗಸ್ತನಿಸನ ಇಂಡಿಕಾ ಗ್ರಂಥ ಆಗಿದೆ. ಸೊ ಇಂಡಿಕಾ ಗ್ರಂಥ ಇದೆಲ್ಲ ಪ್ರಮುಖವಾಗಿ ಮೌರ್ಯನ್ ಸಾಮ್ರಾಜ್ಯದಲ್ಲಿ ಅದರ ಕುರಿತಾಗಿ ಮೆಗಸ್ತನಿಸ್ ರಚಿಸಿರುವಂತಹ ಪ್ರಮುಖವಾದ ಕೃತಿಯಾಗಿದೆ. ಈ ಒಂದು ಒರಿಜಿನಲ್ ಬುಕ್ ಇದೆ ಅಲ್ಲ, ಅದು ಆಕ್ಚುಲಿ ಕಳೆದು ಹೋಗಿದೆ. ಆದರೆ ಅದರ ಒಂದು ಕೆಲವೊಂದು ಅವಶೇಷಗಳು ಅಂದ್ರೆ ಕೆಲವೊಂದು ಪುಟಗಳು ಈ ಒಂದು ಗ್ರೀಕ್ ಮತ್ತೆ ಲ್ಯಾಟಿನ್ ವರ್ಕ್ ನಲ್ಲಿ ಇರೋದನ್ನ ನಾವು ನೋಡ್ಬೋದಾಗಿದೆ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಸ್ಥಾಪಿಸಲಾಗಿಲ್ಲ? ಡೆಕ್ಕನ್ ಎಜುಕೇಶನ್ ಸೊಸೈಟಿ, ಸೊ ಡೆಕ್ಕನ್ ಎಜುಕೇಶನ್ ಸೊಸೈಟಿ, ಸಮಾಜ ಸಮತಾ ಸಂಘ, ಪೀಪಲ್ಸ್ ಎಜುಕೇಶನ್ ಸೊಸೈಟಿ, ಡಿಪ್ರೆಸ್ಡ್ ಕ್ಲಾಸ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಸೊ ಹಾಗಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಇವುಗಳಲ್ಲಿ ಯಾವುದು ಏನು ಸ್ಥಾಪಿಸಲಾಗಿಲ್ಲ? ಓಕೆ, ಸೊ ಆನ್ಸರ್ಸ್ ಯಾಕೋ ಕಡಿಮೆ ಬರ್ತಾ ಇದೆ. ಓಕೆ, ಸೊ ನೋಡಿ, ಆಲ್ಮೋಸ್ಟ್ ಇದ್ದುದ್ರಲ್ಲಿ ಕರೆಕ್ಟ್ ಆನ್ಸರ್ ಅನ್ನ ಬಹಳ ಜನ ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ ಅಂದ್ರೆ ಡೆಕ್ಕನ್ ಎಜುಕೇಶನ್ ಸೊಸೈಟಿ. ಇದೆಲ್ಲ ನಾನು ಕೇಳ್ತಿದ್ದೇನಲ್ಲ, ಈಗಾಗಲೇ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಹಿಸ್ಟ್ರಿ ಕ್ವಶನ್ಸ್ ಆಗಿದೆ. ಸೊ ಸ್ಟೇಟ್ ಮತ್ತೆ ಸೆಂಟರ್ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಹಿಸ್ಟ್ರಿ ಕ್ವಶನ್ಸ್ಗಳು. ಓಕೆ, ಡೆಕ್ಕನ್ ಎಜುಕೇಶನ್ ಸೊಸೈಟಿ ಇದೆ ಅಲ್ಲ, ಇದನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿಲ್ಲ. ಓಕೆ, ಅದೇ ರೀತಿಯಾಗಿ ಈ ವಿಷ್ಣು ಶಾಸ್ತ್ರಿ ಚಿಪ್ಲುನ್ಕರ್, ವಿಷ್ಣು ಶಾಸ್ತ್ರಿ ಚಿಪ್ಲುನ್ಕರ್ ಮತ್ತೆ ಬಾಲಗಂಗಾಧರ ತಿಲಕ್ ಅವರು ಇದಾರಲ್ಲ, ಸೊ ಈ ಒಂದು ನ್ಯೂ ಇಂಗ್ಲಿಷ್ ಸ್ಕೂಲ್ ಅನ್ನ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಅದೇ ರೀತಿಯಾಗಿ ಇದರ ಒಂದು ನೇಟಿವ್ ಸ್ಕೂಲ್ ಕೂಡ ಪುಣೆಯಲ್ಲಿ ಅವರು ಏನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದು ಯಾವಾಗ ಅಂದ್ರೆ 1884ರಲ್ಲಿ. ಸೊ 1884ರಲ್ಲಿ ಡೆಕ್ಕನ್ ಎಜುಕೇಶನ್ ಸೊಸೈಟಿಯನ್ನ ಯಾರು ಏನು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳ್ತೀರಾ? ಡೆಕ್ಕನ್ ಎಜುಕೇಶನ್ ಸೊಸೈಟಿಯನ್ನ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ 1884ರಲ್ಲಿ? ಹಾಯ್ ವಿನಯ್ ಅವರೇ. ಓಕೆ, ಸೊ ನೋಡಿ, ಈ ಒಂದು ಮೊದಲು ಇದೆಯಲ್ಲ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಮತ್ತೆ ಈ ಒಂದು ವಿಷ್ಣು ಶಾಸ್ತ್ರಿ ಚಿಪ್ಲುನ್ಕರ್ ಇಬ್ರು ಸೇರಿ ಏನಂದ್ರೆ ಒಂದು ನ್ಯೂ ಇಂಗ್ಲಿಷ್ ಸ್ಕೂಲ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಮುಂದೆ ಇದೆಲ್ಲ ಮುಂದೆ ಹೋಗಿ ಏನನ್ನ 1884ರಲ್ಲಿ ಡೆಕ್ಕನ್ ಎಜುಕೇಶನ್ ಸೊಸೈಟಿಯನ್ನ, ಸೊ ಡೆಕ್ಕನ್ ಎಜುಕೇಶನ್ ಸೊಸೈಟಿಯನ್ನ ಅವರು ಯಾವಾಗ ಅಂದ್ರೆ 1884ರಲ್ಲಿ ಅದನ್ನ ಸ್ಥಾಪನೆ ಮಾಡ್ತಾರೆ. ಯಾರ್ಯಾರು ಸ್ಥಾಪನೆ ಮಾಡ್ತಾರೆ ಅಂದ್ರೆ ಗೋಪಾಲ್ ಗಣೇಶ ಅಗರ್ಕರ್, ಮಹಾದೇವ್ ಬಲ್ಲಾಳ್, ಸೊ ಮತ್ತೆ ಬಿ ಎಸ್ ಆಪ್ಟೆ. ಸೊ ಈ ಪ್ರಮುಖರು ಸೇರಿ ಈ ಒಂದು ಡೆಕ್ಕನ್ ಎಜುಕೇಶನ್ ಸೊಸೈಟಿಯನ್ನ 1884ರಲ್ಲಿ ಅವರು ಸ್ಥಾಪನೆಯನ್ನ ಮಾಡ್ತಾರೆ. ಅದಕ್ಕೋಸ್ಕರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದು ಲಿಸ್ಟ್ ಅಲ್ಲಿ ಇಲ್ಲ. ಹಾಯ್ ಅನ್ನಪೂರ್ಣ ಅವರೇ. ಓಕೆ, ಸೊ ಅದೇ ರೀತಿಯಾಗಿ 1924ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಇದಾರಲ್ಲ, ಯಾವಾಗ 1924ರಲ್ಲಿ ಅಂಬೇಡ್ಕರ್ ಅವರು ಇದಾರಲ್ಲ,
ಸೊ ಡಿಪ್ರೆಸ್ಡ್ ಕ್ಲಾಸ್ ಇನ್ಸ್ಟಿಟ್ಯೂಟ್. ಏನು ಸೊ ಸ್ಟ್ರಕ್ ಆಗ್ತಿದ್ಯಾ? ಸೊ ವಾಯ್ಸ್ ಅಲ್ಲಿ ಸ್ಟ್ರಕ್ ಅಥವಾ ವಿಡಿಯೋ ಅಲ್ಲಿ ಸ್ಟ್ರಕ್ ಆಗ್ತಿದ್ಯಾ? ಸೊ ಹಾಯ್ ಮಹೇಶ್ ಅವರೇ. ಓಕೆ, ಸೊ ಅನ್ನಪೂರ್ಣ ಅವರೇ ಬೇರೆಯವ್ರಿಗೆ ಯಾರಿಗೂ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ, ನೀವು ರಿಫ್ರೆಶ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗತ್ತೆ. ಓಕೆ, ಸೊ ಈ ಒಂದು ಡಿಪ್ರೆಸ್ಡ್ ಕ್ಲಾಸ್ ಇನ್ಸ್ಟಿಟ್ಯೂಟ್ ಅನ್ನ 1924ರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದನ್ನ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಅಂದ್ರೆ ಯಾರಾದ್ರೂ ಹೇಳ್ತೀರಾ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಡಿಪ್ರೆಸ್ಡ್ ಕ್ಲಾಸ್ ಇನ್ಸ್ಟಿಟ್ಯೂಟ್ ಅನ್ನ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1924ರಲ್ಲಿ. ಓಕೆ, ಹಾಯ್ ಬಿರಾದರ್ ಅವರೇ. ಓಕೆ, ಕರೆಕ್ಟ್ ಆಗಿದೆ. ಮುಂಬೈ ಮಹಾರಾಷ್ಟ್ರದಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಗತ್ತೆ. ಓಕೆ, ಸೊ ಅದೇ ರೀತಿಯಾಗಿ ದ ಪೀಪಲ್ಸ್ ಎಜುಕೇಶನ್ ಸೊಸೈಟಿ, ದ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಇದೆ ಅಲ್ಲ, ಅದನ್ನ 1945ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗತ್ತೆ. ಇದನ್ನ ಸಮತಾ ಸಂಘ ಅಂತ ಕೂಡ ಕರೆಯಲಾಗತ್ತೆ. ಅದೇ ರೀತಿಯಾಗಿ ಸಮಾಜ ಸಮತಾ ಸಂಘ ಇದೆ ಅಲ್ಲ, ಸೊ ಸಮಾತ ಸೈನಿಕ ದಲ್ ಅಂತ ಕೂಡ ಕರೆಯಲಾಗತ್ತೆ. ಸಮಾಜ ಸಮತಾ ಸಂಘವನ್ನ ಸಮಾತ ಸೈನಿಕ ದಲ್ ಅಂತ ಕರೆಯಲಾಗತ್ತೆ. ಸೊ ಇದನ್ನ ಯಾವಾಗ ಅಂದ್ರೆ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವಾಗ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದ್ರೆ 1924ರಲ್ಲಿ. ಸೊ ಟೋಟಲ್ ಆಗಿ ಇದು ಮೂರು ಇದೆ ಅಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಸ್ಥಾಪನೆ ಆಗತ್ತೆ, ಇದು ಒಂದು ಬಿಟ್ಟು ಉಳಿದದ್ದು ಸ್ಥಾಪನೆ ಆಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಹರ್ಷವರ್ಧನನ ಜೀವನ ಚರಿತ್ರೆಯನ್ನ ಬರೆದವರು ಯಾರು? ಸೊ ಅದೇ ಕ್ವಶನ್ ರಿಪೀಟ್ ಆಯ್ತು, ಸಾರಿ. ಓಕೆ, ಸೊ ರಿಪೀಟ್ ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ? ಬಂಗಾಳದ ವಿಭಜನೆ 1905, ಫೌಂಡೇಶನ್ ಆಫ್ ಮುಸ್ಲಿಂ ಲೀಗ್ 1906, ಸೂರತ್ ವಿಭಜನೆ 1907, ಭಾರತದ ರಾಜಧಾನಿಯನ್ನ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸುವುದು 1909. ಓಕೆ ಓಕೆ, ಸೊ ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ ಉಳಿದಿದ್ದ ಡೇಟ್ಗಳೆಲ್ಲ ಕರೆಕ್ಟ್ ಆಗಿದೆ, ಆದ್ರೆ ಭಾರತದ ರಾಜಧಾನಿಯನ್ನ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸುವುದು ಅದು ಯಾವಾಗ ಆಯ್ತು ಅಂದ್ರೆ 1911ರಲ್ಲಿ ಆಯ್ತು, ಅದಕ್ಕೋಸ್ಕರ ಇದು ತಪ್ಪಾಗಿದೆ. ಓಕೆ, ಸೊ ಡಿಸೆಂಬರ್ 12, 1911ರಂದು. ಸೊ ಈ ಒಂದು ಡೆಲ್ಲಿಯನ್ನ ಯಾರ ಒಂದು ಆಳ್ವಿಕೆ ಇದ್ದಾಗ, ಐದನೆಯ ಜಾರ್ಜ್ ಇದ್ದಾಗ, ಎಂಪರರ್ ಆಗಿದ್ದಾಗ, ಭಾರತದ ಎಂಪರರ್ ಯಾರಾಗಿದ್ರು? ಐದನೆಯ ಜಾರ್ಜ್ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಕಲ್ಕತ್ತಾದಿಂದ ದೆಹಲಿಯನ್ನ ಅದರ ಒಂದು ರಾಜಧಾನಿ ಸ್ಥಾನವನ್ನ ದೆಹಲಿಗೆ ನೀಡಲಾಯಿತು. ಯಾವಾಗ? ಡಿಸೆಂಬರ್ 12, 1911. ಓಕೆ, ಸೊ ನೆಕ್ಸ್ಟ್ ನೋಡಿ, ಜುಗಂತರ್ನ ಮೊದಲ ಸಂಪಾದಕರು ಯಾರು? ಬರೀಂದ್ರ ಘೋಷ್, ಬಿಪಿನ್ ಚಂದ್ರಪಾಲ್, ಜತೀಂದ್ರನಾಥ್ ಮುಖರ್ಜಿ ಮತ್ತೆ ಭೂಪೇಂದ್ರನಾಥ್ ದತ್ ಅಂತ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ಓಕೆ, ಓಕೆ, ಸೊ ಬರೀಂದ್ರ ಘೋಷ್. ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಆಪ್ಷನ್ ಡಿ ಆಗಿದೆ, ಭೂಪೇಂದ್ರನಾಥ್ ದತ್. ಸೊ ಭೂಪೇಂದ್ರನಾಥ್ ದತ್ ಅವರಿಂದ ಈ ಒಂದು ಜುಗಂತರ್ ಅನ್ನುವಂತಹ ಒಂದು ಪತ್ರಿಕೆಯ ಸಂಪಾದಕರು ಯಾರಾಗಿದ್ರು ಅಂದ್ರೆ ಭೂಪೇಂದ್ರನಾಥ್ ದತ್ ಆಗಿದ್ದಾರೆ. ಸೊ ಹಾಗಾದ್ರೆ ಈ ಒಂದು ಜುಗಂತರ್ ಇದೆಯಲ್ಲ, ಯಾವ ಭಾಷೆಯಲ್ಲಿ ಪ್ರಕಟಿಸಲಾಗ್ತಿರುವಂತಹ ಒಂದು ನ್ಯೂಸ್ ಪೇಪರ್ ಆಗಿತ್ತು? ಹಾಯ್ ಮಣಿಕಂಠ ಅವರೇ. ಸೊ ಜುಗಂತರ್ ಇದೆಯಲ್ಲ, ಅದು ಯಾವ ಭಾಷೆಯಲ್ಲಿ ಪ್ರಕಟಣೆ ಆಗ್ತಾ ಇರುವಂತಹ ನ್ಯೂಸ್ ಪೇಪರ್ ಆಗಿತ್ತು? ಸೊ ಈ ನೋಡಿ, ಇದು ಬಂಗಾಳಿ ಸರಿಯಾದ ಉತ್ತರ. ಸೊ ಈ ಒಂದು ಜುಗಂತರ್ ಇದೆ ಅಲ್ಲ, ಇದು ಬೆಂಗಾಳಿ ರೆವಲ್ಯೂಷನರಿ ನ್ಯೂಸ್ ಪೇಪರ್. ಏನು? ಬೆಂಗಾಳಿ ರೆವಲ್ಯೂಷನರಿ ನ್ಯೂಸ್ ಪೇಪರ್ ಆಗಿತ್ತು. ಸೊ ಇದನ್ನ 1906ರಲ್ಲಿ ಕಲ್ಕತ್ತಾದಲ್ಲಿ ಓಕೆ, 1906 ಕಲ್ಕತ್ತಾದಲ್ಲಿ ಯಾರು? ಭೂಪೇಂದ್ರನಾಥ್ ದತ್ತ ಅವರು. ಯಾರು? ಈ ಒಂದು ಬದ್ರಿನಾ, ಒಂದ್ ನಿಮಿಷ ಹೇಳ್ತೀನಿ.
ಸೊ 1906 ಕಲ್ಕತ್ತಾದಲ್ಲಿ ಏನಾಗತ್ತೆ ಅಂದ್ರೆ ಬದ್ರಿನಾಥ್ ಕುಮಾರ್ ಘೋಷ್ ಅವರು ಮತ್ತೆ ಅವಿನಾಶ್ ಭಟ್ಟಾಚಾರ್ಯ ಅವರು ಮತ್ತೆ ಭೂಪೇಂದ್ರ ದತ್ತ ಸೊ ಇವರು ಸೇರಿ ಇದನ್ನ ಏನು ಸ್ಟಾರ್ಟ್ ಮಾಡ್ತಾರೆ ಕಲ್ಕತ್ತಾದಲ್ಲಿ ಈ ಒಂದು ಬೆಂಗಾಳಿ ಪತ್ರಿಕೆಯನ್ನ. ಇದು ಒಂದು ಪೊಲಿಟಿಕಲ್ ವೀಕ್ಲಿ ಆಗಿದೆ, ಅಂದ್ರೆ ವಾರ ಪತ್ರಿಕೆ ಆಗಿದೆ, ರಾಜಕೀಯದ ಮೇಲೆ ಇರುವಂತ ಒಂದು ಪತ್ರಿಕೆ ಆಗಿದೆ. ಸೊ ಇದನ್ನ ಪ್ರಮುಖವಾಗಿ ಮಾರ್ಚ್ 1906 ಏನು ಇದರ ಒಂದು ಸ್ಥಾಪನೆಯನ್ನ ಅಂದ್ರೆ ಇದ ಅಂದ್ರೆ ಸಂಪಾದನೆಯನ್ನ ಸ್ಟಾರ್ಟ್ ಮಾಡಲಾಗಿತ್ತು. ಸೊ ಅದೇ ರೀತಿಯಾಗಿ ಭೂಪೇಂದ್ರನಾಥ್ ದತ್ ಇದಾರಲ್ಲ, ಇದರ ಒಂದು ಸಂಪಾದಕರಾಗಿ 1907 ಅದರ ಒಂದು ಸಂಪಾದಕರಾಗಿ ಭೂಪೇಂದ್ರನಾಥ್ ದತ್ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ. ಓಕೆ, ಸೊ ಯಾವಾಗ ಈ ಒಂದು ಬೆಂಗಾಲ್ ಶೇಪ್ ಅನ್ನ ತೆಗೆದುಕೊಳ್ತಾ ಇರತ್ತಲ್ಲ ಅಂತ ಒಂದು ಸಂದರ್ಭದಲ್ಲಿ ಭೂಪೇಂದ್ರನಾಥ್ ದತ್ 1907 ಜುಗಂತರ್ನ ಮೊದಲ ಸಂಪಾದಕರು ಆಗ್ತಾರೆ. ಆದ್ರೆ ಈ ಒಂದು ಪತ್ರಿಕೆ ಬೆಂಗಾಳಿ ರೆವಲ್ಯೂಷನರಿ ನ್ಯೂಸ್ ಪೇಪರ್ ಅನ್ನ ಇದನ್ನ ಸ್ಟಾರ್ಟ್ ಮಾಡಿರೋರು ಮೂರು ವ್ಯಕ್ತಿ ಯಾರಂದ್ರೆ ಬರೀಂದ್ರನಾಥ್ ಘೋಷ್ ಅವರು, ಅದೇ ರೀತಿಯಾಗಿ ಅವಿನಾಶ್ ಭಟ್ಟಾಚಾರ್ಯ ಮತ್ತೆ ಭೂಪೇಂದ್ರನಾಥ್ ದತ್ ಅವರು. ಓಕೆ, ಕ್ಲಿಯರ್ ಆಯ್ತು? ಸೊ ಕ್ಲಿಯರ್ ಅಂದ್ರೆ ನೆಕ್ಸ್ಟ್ ಹೋಗ್ತೀನಿ. ಓಕೆ, ಸೊ ನೋಡಿ ಮುಸ್ಲಿಂ ಲೀಗ್ ಅನ್ನ ಯಾವಾಗ ಸ್ಥಾಪಿಸಲಾಯಿತು? 1904, 1906, 1910, 1915. ಸೊ ಯಾವ್ದು ರಿಪೀಟ್ ಮಾಡ್ಲಿ ಹಿಂದಿಂದ ಮಹಾದೇವ್ ಅವರೇ, ಹಿಂದಿನ ಕ್ವಶನ್ ಅನ್ನ ರಿಪೀಟ್ ಮಾಡ್ಲ? ಓಕೆ, ಸೊ ನೋಡಿ ಓಕೆ ಇದರ ಆನ್ಸರ್ ಹೇಳ್ಬಿಡ್ತೀನಿ, ಆಮೇಲೆ ಅದನ್ನ ಹೇಳ್ತೀನಂತೆ. ಓಕೆ, ಸೊ ಮುಸ್ಲಿಂ ಲೀಗ್ ಅದನ್ನ ಯಾವಾಗ ಸ್ಥಾಪನೆ ಮಾಡಲಾಯ್ತು ಅಂದ್ರೆ 1906 ಇದನ್ನ ಸ್ಥಾಪನೆ ಮಾಡಲಾಗತ್ತೆ. ಸೊ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಇದೆಯಲ್ಲ, ಇದೊಂದು ಪೊಲಿಟಿಕಲ್ ಪಾರ್ಟಿ ಆಗಿದೆ. ಸೊ ಯಾವ ಒಂದು ಭಾರತದಲ್ಲಿ? ಬ್ರಿಟಿಷ್ ಭಾರತದಲ್ಲಿ. ಓಕೆ, ಸೊ ಬ್ರಿಟಿಷ್ ಭಾರತದಲ್ಲಿ ಇದ್ದಂತಹ ಒಂದು ಪೊಲಿಟಿಕಲ್ ಪಾರ್ಟಿ ಯಾವ್ದಾಗಿತ್ತು ಅಂದ್ರೆ ಅದು ಏನು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಆಗಿತ್ತು. ಸೊ ಇದರ ಸ್ಥಾಪಕರು ಯಾರು? ಮುಸ್ಲಿಂ ಲೀಗ್ ನ ಸ್ಥಾಪಕರು ಯಾರು? ಓಕೆ, ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿತ್ತು? ಕೇಂದ್ರ ಕಚೇರಿ. ಓಕೆ, ಸೊ ಡಾಕಾ ಎಲ್ಲಿ ಬರುತ್ತೆ? ಸೊ 1906 ಡಾಕಾ, ಸೊ ಬಾಂಗ್ಲಾದೇಶದ ಡಾಕಾದಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಗತ್ತೆ ಬ್ರಿಟಿಷ್ ಇಂಡಿಯಾದಲ್ಲಿ. ಅದೇ ರೀತಿಯಾಗಿ ಈ ಒಂದು ಬ್ರಿಟಿಷ್ ಪ್ರೆಸಿಡೆನ್ಸಿಯಲ್ಲಿ 1906 ಎಸ್ಟಾಬ್ಲಿಷ್ ಮಾಡಲಾಗತ್ತೆ. ಸೊ ಪ್ರಮುಖವಾಗಿ ಪಾಕಿಸ್ತಾನ್ ಅನ್ನುವಂತಹ ಒಂದು ಹೊಸದಾದಂತಹ ಒಂದು ಏನು ದೇಶವನ್ನ ನಿರ್ಮಾಣ ಮಾಡ್ಬೇಕು, ಮುಸ್ಲಿಮರಿಗೋಸ್ಕರ ಒಂದು ಸಪರೇಟ್ ಆಗಿರುವಂತಹ ಒಂದು ಏನು ದೇಶವನ್ನ ನಿರ್ಮಾಣ ಮಾಡ್ಬೇಕು ಅಂತ ಅದರ ಕುರಿತಾಗಿ ಈ ಒಂದು ಮುಸ್ಲಿಂ ಲೀಗ್ ಅನ್ನ 1906 ಡಾಕಾ ಬಾಂಗ್ಲಾದೇಶದಲ್ಲಿ ಸ್ಥಾಪನೆ ಮಾಡಲಾಗತ್ತೆ. ಸೊ ಇದರ ಫೌಂಡರ್ಸ್ ಗಳು ಇದಾರಲ್ಲ, ಸೊ ಮೂರ್ನಾಲ್ಕು ಜನ ಇದಾರೆ. ಅಗಾ ಖಾನ್ ಕೂಡ ಅವರು ಇದಾರೆ ಇದರ ಒಂದು ಫೌಂಡರ್. ಅದೇ ರೀತಿಯಾಗಿ ಮೊಹಮ್ಮದ್ ಅಲಿ ಜಿನ್ನಾ, ಖ್ವಾಜಾ ಸೈಮುಲ್ಲಾ ಅವರು ಮತ್ತೆ ಹಕೀಂ ಅಜ್ಮಲ್ ಖಾನ್ ಇವರನ್ನ ಫೌಂಡರ್ ಅಂತ ಹೇಳ್ತಾರೆ. ಸೊ ಮೇನ್ ಹೈಲೈಟ್ ಆಗೋದು ಅಗಾ ಖಾನ್ ಅವರು. ಓಕೆ, ಸೊ ಈ ಕೆಳಗಿನ ಯಾವ ವಿದ್ವಾಂಸರಿಗೆ ಹುಮಾಯೂನ್ ಅವರು ಅಮೀರ್ ಇ ಅಕ್ಬರ್ ಎಂಬ ಬಿರುದನ್ನ ನೀಡಿದ್ರು? ಹೈ ರೆಡ್ಡಿ ಅವರೇ, ಜೌಹರ್, ಮಿರ್ಜಾ ಹೈದರ್ ದೊಘಾಲತ್ ಮತ್ತೆ ಅಬ್ದುಲ್ ವದೀರ್ ಮತ್ತೆ ಕೊಂದಮೀರ್ ಅಂತ ಇದೆ. ಸೊ ಹಾಗಾದ್ರೆ ಯಾರಿಗೆ ಹುಮಾಯೂನ್ ಇದಾರಲ್ಲ ಅಮೀರ್ ಇ ಅಕ್ಬರ್ ಎಂಬ ಬಿರುದನ್ನ ನೀಡಿದ್ದಾರೆ? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ ಅಲ್ಲ, ಕೊಂಡಮೀರ್ ಆಗಿದೆ, ಆಪ್ಷನ್ ಡಿ ಆಗಿದೆ. ಹಾಯ್ ಗಣೇಶ್ ಅವರೇ. ಸೊ ಕೊಂಡಮೀರ್ ಅಥವಾ ಹೊಂಡೆಮೀರ್ ಅಂತ ಇವರನ್ನ ಕರೆಯಲಾಗತ್ತೆ. ಸೊ ಇವರು ಇದಾರಲ್ಲ, ಸೊ ಪರ್ಷಿಯನ್ ಇಸ್ಲಾಮಿಕ್ ಸ್ಕಾಲರ್ ಆಗಿರ್ತಾರೆ, ಪರ್ಷಿಯನ್ ಮತ್ತೆ ಇಸ್ಲಾಮಿಕ್ ನ ವಿದ್ವಾಂಸರು ಆಗಿರ್ತಾರೆ. ಸೊ ಇವರಿಗೆ ಏನು ಅಂದ್ರೆ ಯಾರು
ಈ ಹುಮಾಯೂನಿದಾರಲ್ಲ, ಸೊ ಅವರು ಇವರ ಒಂದು ಈ ಒಂದು ಟೈಟಲ್ ಅನ್ನ ಹುಮಾಯೂನಿದಾರಲ್ಲ ಕೊಂಡಮೀರ್ ಅಥವಾ ಹೊಂಡೆ ಮೀರ್ ಅನ್ನುವರಿಗೆ, ಯಾರಾಗಿರ್ತಾರೆ ಅವರು, ಪರ್ಷಿಯನ್ ಇಸ್ಲಾಮಿಕ್ ವಿದ್ವಾಂಸರು ಆಗಿರ್ತಾರೆ, ಸೊ ಅವರಿಗೆ ಈ ಒಂದು ಟೈಟಲ್ ಅನ್ನ ಹುಮಾಯೂನ್ ಕೊಡ್ತಾನೆ. ಓಕೆ, ಸೊ ಹಾಯ್ ಗಣೇಶ್ ಅವರೇ, ಹಾಯ್ ವಿಜಯಶ್ರೀ ಅವರೇ, ಹಾಯ್ ಲಕ್ಷ್ಮಿ ಅವರೇ, ಹಾಯ್ ಶ್ರೀನಾಥ್ ಅವರೇ. ಸೊ ದೆಹಲಿಯ ಪ್ರಸಿದ್ಧ ಜುಮಾ, ಓಕೆ ಸೊ ಬಿಡಿ, ಸೊ ಅನ್ನಿ ಬೆಸೆಂಟ್ ಅವರನ್ನ ಯಾವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡಲಾಯಿತು? ಅನ್ನಿ ಬೆಸೆಂಟ್ ಅವರನ್ನ ಯಾವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡಲಾಯಿತು? ಸೊ ಇದು ಎರಡನೇ ಕ್ವಶನ್. ಸೊ ಕಲ್ಕತ್ತಾ ಸೆಷನ್ 1920, ಆನ್ಯುವಲ್ ಸೆಷನ್ ಆಫ್ ಕಾಂಗ್ರೆಸ್ ಅಟ್ ನಾಗ್ಪುರ್ 1920. ಸೊ ಕಲ್ಕತ್ತಾ ಸೆಷನ್ 1917, ಹರಿಪುರ್ ಕಾಂಗ್ರೆಸ್ ಕಾನ್ಫರೆನ್ಸ್ 1938. ಸೊ ಇವಾಗ ಜಾಯಿನ್ ಆದಂತಹ ಎಲ್ಲರಿಗೂ ವೆಲ್ಕಮ್ ಟು ದ ಕ್ಲಾಸ್. ಸೊ ಇವತ್ತು ಪಿ ಎಸ್ ಐ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಹಿಸ್ಟ್ರಿ ಕ್ವಶನ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ ಸರಿಯಾದ ಉತ್ತರವನ್ನ ಆಲ್ಮೋಸ್ಟ್ ಎಲ್ಲರೂ ಕೊಟ್ಟಿದ್ದೀರಾ. ಹಾಯ್ ಮಂಜು ಅವರೇ. ಸೊ ಸರಿಯಾದ ಉತ್ತರ ಇದೆಯಲ್ಲ, ಆಪ್ಷನ್ ಸಿ ಆಗಿದೆ, ಕಲ್ಕತ್ತಾ ಸೆಷನ್ 1917. ಓಕೆ, ಸೊ ಏನು ಈ ಅನ್ನಿ ಬೆಸೆಂಟ್ ಅವರು ಇದಾರಲ್ಲ, ಏನು ಪ್ರೆಸಿಡೆಂಟ್ ಆಗಿ ಈ ಒಂದು ಕಲ್ಕತ್ತಾದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಗಸ್ಟ್ 1917 ಅವರು ಮೊದಲ ಮಹಿಳಾ ಅಧ್ಯಕ್ಷರಾಗಿ ಅಧಿಕಾರ ಪ್ರೆಸಿಡೆನ್ಶಿಯಲ್ ಸೀಟ್ ಅನ್ನ ಅವರು ವಹಿಸ್ಕೋತಾರೆ. ಓಕೆ, ಸೊ ಭಾರತದ ಮೊದಲ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಯಾರು? ಭಾರತದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಓಕೆ ಓಕೆ, ಕರೆಕ್ಟ್ ಇದೆ. ಸೊ ನಿಮ್ಗೆ ನೆನಪಿದೆಯೋ ಇಲ್ವೋ ಅಂತ ಸುಮ್ನೆ ಚೆಕ್ ಮಾಡಿದೆ, ನಿನ್ನೆ ಕ್ಲಾಸ್ ಅಲ್ಲಿ ಹೇಳ್ದೆ ನಾನು. ಹಾಯ್ ಪೃಥ್ವಿರಾಜ್ ಚೌಹಾಣ್ ಅವರೇ. ಸೊ ಮಹಾತ್ಮ ಗಾಂಧಿ ಸಾಲ್ಟ್ ಮಾರ್ಚ್ ಅನ್ನ ಪ್ರಾರಂಭಿಸಿದ್ರು, ಇದರಲ್ಲಿ ಪ್ರಮುಖ ಅಹಿಂಸಾತ್ಮಕ ಪ್ರತಿಭಟನಾ ಕ್ರಮ ಯಾವುದು? ಸೊ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಹಿಂಸಾತ್ಮಕ ಪ್ರತಿಭಟನಾ ಕ್ರಮವನ್ನ, ಯಾವಾಗ ಸ್ಟಾರ್ಟ್ ಮಾಡಿದ್ರು ಈ ಒಂದು ಸಾಲ್ಟ್ ಮಾರ್ಚ್ ಅಥವಾ ಉಪ್ಪಿನ ಸತ್ಯಾಗ್ರಹವನ್ನ? ಸೊ ಸಾಲ್ಟ್ ಮಾರ್ಚ್ ಅಥವಾ ದಂಡಿ ಮಾರ್ಚ್, ಇದನ್ನ ಈ ಒಂದು ನಾನ್ ವಯಲೆನ್ಸ್ ಅಂದ್ರೆ ಅಹಿಂಸಾತ್ಮಕ ಸತ್ಯಾಗ್ರಹವನ್ನ, ಸೊ ಮೋಹನ್ದಾಸ್ ಕರಮ್ಚಂದ್ರ ಗಾಂಧಿ ಅವರು ಯಾವಾಗ ಮಾಡಿದ್ರು? ಓಕೆ, ಸರಿಯಾದ ಉತ್ತರ. ಸೊ ಮಾರ್ಚ್ ಏಪ್ರಿಲ್ 1930 ಅವಧಿಯಲ್ಲಿ ಈ ಒಂದು ದಂಡಿ ಸತ್ಯಾಗ್ರಹ ಅಥವಾ ಗಾಂಧಿಯವರ ಸಾಲ್ಟ್ ಮಾರ್ಚ್ ಅನ್ನ ಅವರು ಮಾಡ್ತಾರೆ. ಓಕೆ, ಸೊ ಹಾಯ್ ಶಿವಶರಣ್ ಅವರೇ, ಹಾಯ್ ಅಜರ್ ಅವರೇ, ಹಾಯ್ ಕಿರಣ್ ಅವರೇ, ಹಾಯ್ ತಿಪ್ಪೇಶ್ ಅವರೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದೆಹಲಿಯ ಮೇಲೆ ಆಕ್ರಮಣ ಮಾಡಿ ಕೋಹಿನೂರ್ ವಜ್ರವನ್ನ ಲೂಟಿ ಮಾಡಿದ ನಾದಿರ್ ಶಾ ಯಾವ ದೇಶದ ಅತ್ಯಂತ ಶಕ್ತಿಶಾಲಿ ದೊರೆ? ಹಾಯ್ ಚನ್ನಬಸವ ಅವರೇ, ಚನ್ನಬಸವ ಅವರೇ, ಹಾಯ್ ಮನೋಜ್ ಅವರೇ. ಸೊ ದೆಹಲಿಯ ಮೇಲೆ ಆಕ್ರಮಣ ಮಾಡಿ ಕೋಹಿನೂರ್ ವಜ್ರವನ್ನ ಲೂಟಿ ಮಾಡಿದ ನಾದಿರ್ ಶಾ ಯಾವ ದೇಶದ ಅತ್ಯಂತ ಶಕ್ತಿಶಾಲಿ ದೊರೆ? ಅಫ್ಘಾನಿಸ್ತಾನ್, ಇರಾನ್, ಟರ್ಕಿ ಮತ್ತೆ ತುರ್ಕ್ಮೆನಿಸ್ತಾನ್ ಅಂತ ಇದೆ, ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆಯಲ್ಲ, ಇರಾನ್. ಸೊ ಈ ಒಂದು ನಾದಿರ್ ಶಾ ಇದಾನಲ್ಲ, ನಾದಿರ್ ಶಾ ಅಫ್ಷರ್ ಅಂತ ಇವರ ಪೂರ್ಣ ಹೆಸರು. ನಾದಿರ್ ಶಾ ಅಫ್ಷರ್ ಅನ್ನೋದು ಇವರ ಒಂದು ಪೂರ್ಣ ಹೆಸರು. ಸೊ ಇವರು ಇದಾರಲ್ಲ, ಇರಾನಿಯನ್ ರೂಲರ್, ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಇರಾನಿಯನ್ ರೂಲರ್ ಆಗಿರ್ತಾರೆ. ಸೊ ಈ ಒಂದು ಇತಿಹಾಸ ಕಂಡಂತಹ ಪ್ರಮುಖ ರೂಲರ್ಗಳಲ್ಲಿ ನಾದಿರ್ ಶಾ ಕೂಡ ಅವರು ಒಬ್ಬರಾಗಿದ್ದಾರೆ. ಸೊ ಇವರು ಇದಾರಲ್ಲ, 1736 1747 ಸೊ ಆ ಒಂದು ಅವಧಿಯಲ್ಲಿ ಇವರನ್ನ ಹತ್ಯೆಗೀಡು ಮಾಡಲಾಗತ್ತೆ. ಓಕೆ, ಸೊ ನಾದಿರ್ ಶಾ ಇದನ್ನೆಲ್ಲ ಪ್ರಮುಖವಾಗಿ ಇರಾನಿನ ಒಂದು ಏನು ಇನ್ವೈಡೆಡ್ ಆಗಿರ್ತಾನೆ. ಈತ ಭಾರತವನ್ನ ಯಾವಾಗ ಬಂದಿದ್ದ ಅಂದ್ರೆ 1739 ಅವಧಿಯಲ್ಲಿ. ಓಕೆ, ಸೊ 1739 ಅವಧಿಯಲ್ಲಿ ಭಾರತಕ್ಕೆ ಬಂದು ಈ ಒಂದು ಮುಘಲ್ ಸಾಮ್ರಾಜ್ಯದ ಆಸನದಲ್ಲಿ, ಸಿಂಹಾಸನದಲ್ಲಿ ಇದ್ದಂತಹ, ಸೊ ಓಕೆ ಸೊ ಈ ಒಂದು ಮುಘಲ್ ಸಾಮ್ರಾಜ್ಯದ ಸಿಂಹಾಸನದ ಪಿಕಾಕ್ ಥ್ರೋನ್ ಅಂತ ಕರೆಯಲಾಗತ್ತೆ. ಮುಘಲ್ ಸಾಮ್ರಾಜ್ಯದ ಏನು ಬಂಗಾರದ ಒಂದು ಇದು ಸಿಂಹಾಸನ ಆಗಿತ್ತು, ಅದನ್ನ ಪಿಕಾಕ್ ಥ್ರೋನ್ ಅಂತ ಕರೆಯಲಾಗತ್ತೆ. ಯಾಕಂದ್ರೆ ಅದೊಂದು ಆಕಾರದಲ್ಲಿ ಇತ್ತು. ಸೊ ಅದರಲ್ಲಿ ಇರುವಂತಹ ಕೋಹಿನೂರ್ ಡೈಮಂಡ್ ಅನ್ನ ಪ್ರಮುಖವಾಗಿ ಯಾವ ಒಂದು ಬ್ಯಾಟಲ್ ನಲ್ಲಿ ಕೋಹಿನೂರ್ ಡೈಮಂಡ್ ಅನ್ನ ಆತ ಲೂಟಿ ಮಾಡ್ತಾನೆ? ಮಯೂರ ಸಿಂಹಾಸನ, ಕರೆಕ್ಟ್ ಇದೆ. ಸೊ ಯಾವ ಒಂದು ಯುದ್ಧದಲ್ಲಿ ಈ ಒಂದು ಕೋಹಿನೂರ್ ಏನು ಕೋಹಿನೂರ್ ವಜ್ರವನ್ನ ಆತ ಕಳ್ತನ ಮಾಡ್ತಾನೆ?
ಓಕೆ, ಸೊ ಕರ್ನಾಲ್ ಯುದ್ಧ, ಸೊ ಕರ್ನಾಲ್ ಯುದ್ಧದಲ್ಲಿ ಪ್ರಮುಖವಾಗಿ ನಾದಿರ್ ಶಾ ಇದ್ದಾನಲ್ಲ, ಈ ಒಂದು ಏನು ಏನು ಇರಾನಿಯನ್ ಇನ್ವೈಡರ್ ಆಗಿರುವಂತ ನಾದಿರ್ ಶಾ ಇದ್ದಾನಲ್ಲ, ಈ ಒಂದು ಕೋಹಿನೂರ್ ವಜ್ರವನ್ನ ಆತ ಲೂಟಿ ಮಾಡ್ತಾನೆ. ಓಕೆ, ಸೊ ವಿನಯ್ ಕುಮಾರ್ ಅವರೇ, ಏನು ನೋ ಅಂತ ಗೊತ್ತಾಗ್ಲಿಲ್ಲ. ಸೊ ಈ ಕೆಳಗಿನವರಲ್ಲಿ ಯಾರು ತುಘಲಕಾಬಾದ್ ನಗರವನ್ನ ರಷ್ಯಾ ಇರಾನ್ ಸೇಮ್ ಅನ್ಸುತ್ತೆ, ಕರ್ನಲ್ ಕರ್ನಾಲ್ ಕರ್ನಾಲ್ ಯುದ್ಧದಲ್ಲಿ. ಓಕೆ, ಈ ಕೆಳಗಿನವರಲ್ಲಿ ಯಾರು ತುಘಲಕಾಬಾದ್ ನಗರವನ್ನ ಸ್ಥಾಪಿಸಿದ್ರು? ಫಿರೋಜ್ ಶಾ ತುಘ್ಲಕ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘ್ಲಕ್ ಮತ್ತೆ ಗಿಯಾಸುದ್ದೀನ್ ತುಘ್ಲಕ್ ಅಂತ ಇದೆ. ಸೊ ಹಾಗಾದ್ರೆ ತುಘ್ಲಕಾಬಾದ್ ನಗರವನ್ನ ಸ್ಥಾಪನೆ ಮಾಡಿದವರು ಯಾರು? ಓಕೆ ನೋಡಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ, ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ ಅಲ್ಲ, ಗಿಯಾಸುದ್ದೀನ್ ತುಘ್ಲಕ್. ಓಕೆ, ಸೊ ಗಿಯಾಸುದ್ದೀನ್ ತುಘ್ಲಕ್ ಇದಾನಲ್ಲ, ಸೊ ಏನ್ ಮಾಡ್ತಾನೆ ಅಂದ್ರೆ ಯಾವಾಗ ಅಂದ್ರೆ 1321ರಲ್ಲಿ ಈ ಒಂದು ತುಘ್ಲಕಾಬಾದ್ ನಗರವನ್ನ ಆತ ಸ್ಥಾಪನೆ ಮಾಡ್ತಾನೆ. ಸೊ ತುಘ್ಲಕಾಬಾದ್ ನಲ್ಲಿ ಒಂದು ಕೋಟೆ ಇದೆ, ಕೋಟೆ ಅದು ಅದು ಹಾಳಾದಂತ ಒಂದು ಕೋಟೆ ಇದೆ, ಅದು ಎಲ್ಲಿ ಅಂದ್ರೆ ಪ್ರಮುಖವಾಗಿ ಡೆಲ್ಲಿಯಲ್ಲಿದೆ. ಸೊ ಇದನ್ನ ಗಿಯಾಸುದ್ದೀನ್ ತುಘ್ಲಕ್ ಅದನ್ನ ಇದ್ ಮಾಡಿದ್ದಾರೆ. ಯಾರು ಅಂದ್ರೆ ತುಘ್ಲಕ್ ಡೈನಾಸ್ಟಿಯ ಪ್ರಮುಖವಾದ ದೊರೆ ಆಗಿರುವಂತಹ ಗಿಯಾಸುದ್ದೀನ್ ತುಘ್ಲಕ್. ಅದೇ ರೀತಿಯಾಗಿ ಈತ 1321ರಲ್ಲಿ ಈ ಒಂದು ತುಘ್ಲಕಾಬಾದವನ್ನ ಏನು ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಈತನು ನಿರ್ಮಾಣ ಮಾಡಿದಂತಹ ಹಲವಾರು ಅವಶೇಷ ಅಂದ್ರೆ ಹಲವಾರು ನಗರಗಳನ್ನ ಏನ್ ಮಾಡಲಾಗತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಡೆಲ್ಲಿಯಿಂದ, ಸೊ ಡೆಲ್ಲಿ ಸಾಮ್ರಾಜ್ಯದಿಂದ ಅವುಗಳನ್ನ ಅಬಂಡನ್ ಮಾಡಲಾಗತ್ತೆ, ಅಂದ್ರೆ ತೆಗೆದು ಹಾಕಲಾಗತ್ತೆ, ಅನ್ನು ನಿಷೇಧ ಮಾಡಲಾಗತ್ತೆ. ಓಕೆ, ಮುಂದಿನ ದಿನಗಳಲ್ಲಿ. ಓಕೆ, ಹಾಯ್ ಸಂಜು ಅವರೇ. ಸೊ ಗೌತಮ ಬುದ್ಧನು ತನ್ನ ಬೌದ್ಧ ಧರ್ಮದ ದೈವಿಕ ಜ್ಞಾನವನ್ನ ಜಗತ್ತಿಗೆ ಪ್ರಚಾರ ಮಾಡಿದ ಸ್ಮಾರಕ ಯಾವುದು? ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ ಸಾರನಾಥ್ ಸ್ತೂಪ. ಸೊ ಸಾರನಾಥ್ ಈ ಒಂದು ಗೌತಮ ಬುದ್ಧ ಇದ್ದಾನಲ್ಲ, ಪ್ರಮುಖವಾಗಿ ಆತನ ಒಂದು ಏನು ಏನು ಈ ಡಿಸಿಪಲ್ಗಳು ಅಂದ್ರೆ ಆತನ ಒಂದು ಏನು ಶಿಷ್ಯಂದಿರು, ಪ್ರಮುಖವಾಗಿ ಈ ಒಂದು ಸಾರನಾಥದ ಸ್ತೂಪದಲ್ಲಿ ಗೌತಮ ಬುದ್ಧ ತನ್ನ ಬೌದ್ಧ ಧರ್ಮದ ದೈವಿಕ ಜ್ಞಾನವನ್ನ ಅಲ್ಲಿ ಪ್ರಚಾರ ಮಾಡಿದರ ಉಲ್ಲೇಖವನ್ನ ನಾವು ಸಾರನಾಥ್ ಸ್ತೂಪದಲ್ಲಿ ನೋಡಬಹುದಾಗಿದೆ. ಸಾರನಾಥ್ ಸ್ತೂಪ ಇದೆಲ್ಲ, ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಮಾನ್ಯುಮೆಂಟ್ ಆಗಿದೆ. ಗೌತಮ ಬುದ್ಧ ಇದ್ದಾನಲ್ಲ, ಆತನ ಒಂದು ಡಿವೈನ್ ನಾಲೆಜ್ ಅನ್ನ ಅಂದ್ರೆ ಬುದ್ಧಿಸಂಗೆ ಸಂಬಂಧಿಸಿದಂತಹ ಒಂದು ಡಿವೈನ್ ನಾಲೆಜ್ ಅನ್ನ ಆತ ಏನ್ ಮಾಡ್ತಾನೆ ಅಂದ್ರೆ ಈ ಒಂದು ವರ್ಲ್ಡ್ ನಲ್ಲಿ ಪ್ರಪಂಚದಲ್ಲಿ ಆತ ಈ ಒಂದು ಸಾರನಾಥ್ ಸ್ತೂಪ ಅದರಲ್ಲಿ ಉಲ್ಲೇಖ ಮಾಡುವ ಮೂಲಕ ಬೌದ್ಧ ಧರ್ಮದ ದೈವಿಕ ಜ್ಞಾನವನ್ನ ಅವನು ಪ್ರಪಂಚದಾದ್ಯಂತ ಆತ ಹರಡಿಸ್ತಾನೆ. ಓಕೆ, ಸೊ ಅದೇ ರೀತಿಯಾಗಿ ದಮೇಕ ಸ್ತೂಪ ಅಂತ ಇದೆ. ಯಾವುದು? ದಮೇಕ ಸ್ತೂಪ ಅಂತ ಇದೆ. ಸೊ ಇದು ಕೂಡ ಅಂದ್ರೆ ಈ ದಮೇಕ ಸ್ತೂಪ ಇದೆ ಅಲ್ಲ, ಬುದ್ಧಿಸ್ಟ್ ಸ್ಟ್ರಕ್ಚರ್ ಆಗಿದೆ. ದಮೇಕ ಸ್ತೂಪ ಕೂಡ ಬುದ್ಧರ ಒಂದು ಇಂಪಾರ್ಟೆಂಟ್ ಆದಂತ ಒಂದು ಸ್ಟ್ರಕ್ಚರ್ ಆಗಿದೆ, ಜಗತ್ತಿನ ಒಂದು ಇಂಪಾರ್ಟೆಂಟ್ ಆದಂತಹ ಬುದ್ಧಿಸ್ಟ್ ಸ್ಟ್ರಕ್ಚರ್ ಆಗಿದೆ. ದಮೇಕ ಸ್ತೂಪ ಇದೆ ಅಲ್ಲ, ಅದು ಕೂಡ ಸಾರನಾಥಲ್ಲಿ ಇರುವಂತಹ ಪ್ರಮುಖವಾದ ಸ್ತೂಪ ಆಗಿದೆ. ಸೊ ಅದನ್ನ ಸಾರನಾಥ್ ಸ್ತೂಪ ಅದರಲ್ಲಿ ಇರುವಂತಹ ಸ್ತೂಪದ ಹೆಸರು ಏನು ಅಂದ್ರೆ ದಮೇಕ ಸ್ತೂಪ ಆಗಿದೆ. ಓಕೆ, ಹಾಯ್ ಮಲಪ್ಪ ಅವರೇ, ಹಾಯ್ ಮಾಂತೇಶ್ ಅವರೇ, ಹಾಯ್ ಮಣಿಕಂಠ ಅವರೇ, ಹಾಯ್ ರಘುನಾಥ್ ಅವರೇ. ಓಕೆ, ಸೊ ಹಾಗಾದ್ರೆ ಈ ಒಂದು ಸಾರನಾಥ್ ಯಾವ ರಾಜ್ಯದಲ್ಲಿ ಬರುತ್ತೆ? ಸೊ ಉತ್ತರ ಪ್ರದೇಶ ಸರಿಯಾದ ಉತ್ತರ. ಸೊ ಉತ್ತರ ಪ್ರದೇಶದ ಒಂದು ಸಾರನಾಥ್ ನಲ್ಲಿ ಈ ಒಂದು ದಮೇಕ ಸ್ತೂಪವನ್ನ ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಇದು ತುಂಬಾನೇ ಪವಿತ್ರವಾದಂತ ಒಂದು ಸ್ಥಳ ಅಂತ ಕೂಡ ಇದನ್ನ ಉಲ್ಲೇಖಿಸಲಾಗತ್ತೆ. ಓಕೆ, ಸೊ ಅದಕ್ಕೋಸ್ಕರ ಸರಿಯಾದ ಉತ್ತರ ಸಾರನಾಥ್ ಸ್ತೂಪ. ಸೊ ಭಾರತದಲ್ಲಿ ಅಂಚೆ ಚೀಟಿಯನ್ನ ಪರಿಚಯಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ಅಕ್ಲಾಂಡ್, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು.
ಓಕೆ, ಸೊ ಸರಿಯಾದ ಉತ್ತರ ಲಾರ್ಡ್ ಡಾಲ್ಹೌಸಿ, ಎಲ್ಲರೂ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಓಕೆ, ಸೊ 1848 1856 ಅವಧಿಯವರೆಗೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿ ಲಾರ್ಡ್ ಡಾಲ್ಹೌಸಿ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ. ಆತನ ಒಂದು ಅಧಿಕಾರದ ಅವಧಿಯಲ್ಲಿ ಅಂಚೆ ಚೀಟಿಯನ್ನ ಅವರು ಏನು ಪರಿಚಯ ಮಾಡ್ತಾರೆ. ಓಕೆ, ಸೊ ಇಯರ್ ಅಷ್ಟು ಐಡಿಯಾ ಇಲ್ಲ ಶ್ರೀನಿವಾಸ್ ಅವರೇ, ಸೊ ನೋಡಿ ಹೇಳ್ತೀನಂತೆ ಬೇಕಾದ್ರೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಸ್ವತಂತ್ರ ಭಾರತದ ರಾಷ್ಟ್ರೀಯ ಧ್ವಜವನ್ನ ವಿನ್ಯಾಸಗೊಳಿಸಿದವರು ಯಾರು? ಬಂಕಿಂ ಚಂದ್ರ ಚಟರ್ಜಿ, ರವೀಂದ್ರನಾಥ್ ಟ್ಯಾಗೋರ್, ಮಹಾತ್ಮ ಗಾಂಧೀಜಿ, ಪಿಂಗಾಳಿ ವೆಂಕಯ್ಯ. ಸೊ ಹಾಗಾದ್ರೆ ಯಾರು ಈ ಒಂದು ರಾಷ್ಟ್ರೀಯ ಧ್ವಜವನ್ನ ವಿನ್ಯಾಸಗೊಳಿಸಿದ್ರು? ಓಕೆ, ಸೊ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರ್, ಸರಿಯಾದ ಉತ್ತರ ಪಿಂಗಾಳಿ ವೆಂಕಯ್ಯ. ಸೊ ಪಿಂಗಾಳಿ ವೆಂಕಯ್ಯ ಅವರು ಇದಾರಲ್ಲ, ಸೊ ಇವರು ಸ್ವತಂತ್ರ ಹೋರಾಟಗಾರರು ಆಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಒಂದು ರಾಷ್ಟ್ರೀಯ ಧ್ವಜವನ್ನ ಡಿಸೈನ್ ಮಾಡಿದವರು ಕೂಡ ಇವರೇ ಆಗಿದ್ದಾರೆ. ಸೊ ಇವರು ಇದಾರಲ್ಲ, ಪ್ರಮುಖವಾಗಿ ಈ ಒಂದು ರಾಷ್ಟ್ರ ಧ್ವಜ ಯಾವ ರೀತಿ ಇರಬೇಕು ಅನ್ನೋದನ್ನ ಸೊ ಚೆನ್ನಾಗಿ ಡಿಸೈನ್ ಮಾಡಿದಂತ ಒಂದು ವ್ಯಕ್ತಿ ಯಾರು ಅಂದ್ರೆ, ಯಾರು? ಪಿಂಗಾಳಿ ವೆಂಕಯ್ಯ ಅವರು ಆಗಿದ್ದಾರೆ. ಸೊ ಫ್ಲಾಗ್ ಕುರಿತಾಗಿ ಮೊದಲು ಉಲ್ಲೇಖವನ್ನ ಮಾಡಿದ್ದು ಅಂದ್ರೆ ಗಾಂಧೀಜಿ ಅವರು ಇದ್ದಾರೆ. ಅಂದ್ರೆ ನ್ಯಾಷನಲ್ ಕಾಂಗ್ರೆಸ್ 1921 ಅಧಿವೇಶನದಲ್ಲಿ ಗಾಂಧೀಜಿ ಅವರು ಧ್ವಜದ ಕುರಿತಾಗಿ ಉಲ್ಲೇಖವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಧ್ವಜವನ್ನ ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯ ಅವರು. ಇದರಲ್ಲಿ ಪ್ರಮುಖವಾಗಿ ಗಾಂಧೀಜಿ ಅವರ ಆದರ್ಶವನ್ನ ಗೋಲ್ ಅನ್ನ ಹೇಳುವಂತಹ ಏನು ಗೋಲ್ ಅನ್ನ ಹೇಳುವಂತಹ ಒಂದು ಚರಕದ ಒಂದು ಸಿಂಬಲ್ ಆಗಿರುವಂತಹ ಚಕ್ರವನ್ನ ನಾವು ನಮ್ಮ ಈ ಒಂದು ನಮ್ಮ ಭಾರತದ ಸಂವಿಧಾನದ ಧ್ವಜದಲ್ಲಿ ನೋಡ್ಬೋದು. ಸೊ ಇದನ್ನ ನಾವು ಯಾವಾಗ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ 22 ಜುಲೈ 1947. ಓಕೆ, 22 ಜುಲೈ 1947. ಓಕೆ, ಮತ್ತೆ ಅದೇ ರೀತಿಯಾಗಿ ಅಶೋಕ ಚಕ್ರ ಇದೆ ಅಲ್ಲ, ಅದನ್ನ ಯಾರು ಇದು ಮಾಡಿದ್ರು ಅಂದ್ರೆ, ಯಾರು ಅಶೋಕ ಚಕ್ರ ಭಾರತದ ಇದೊಂದು ಧ್ವಜದಲ್ಲಿ ಇರಬೇಕು ಅಂದ್ರೆ, ಸೊ ಹೇಮಂತ್ ಸಿಂಗ್ ರವರು ಇದರ ಅಂದ್ರೆ ಈ ಚರಕ ಇರಬೇಕು ಅಂತ ಹೇಳಿದವರು ಯಾರು ಅಂದ್ರೆ ಹೇಮಂತ್ ಸಿಂಗ್ ರವರು. ಓಕೆ, ಸೊ ಕೈಲಾಸದ ಪ್ರಸಿದ್ಧ ರಾಕ್ ಕಟ್ ದೇವಾಲಯ ಇರುವುದು, ಸೊ ಕೈಲಾಸದ ಪ್ರಸಿದ್ಧ ರಾಕ್ ಕಟ್ ದೇವಾಲಯ ಇರುವುದು ಎಲ್ಲಿ? ಅಜಂತಾ, ಬಾದಾಮಿ, ಮಹಾಬಲಿಪುರಂ ಮತ್ತೆ ಎಲ್ಲೋರ. ಓಕೆ, ಸೊ ನೋಡಿ, ಸರಿಯಾದ ಉತ್ತರ ಎಲ್ಲೋರ ಆಗಿದೆ. ಸೊ ಎಲ್ಲೋರಾದಲ್ಲಿ ಪ್ರಮುಖವಾಗಿ 32 ರಾಕ್ ಅಂದ್ರೆ ಕೇವ್ ಟೆಂಪಲ್ಸ್ ಗಳನ್ನ, 32 ಕೇವ್ ಟೆಂಪಲ್ಸ್ ಗಳನ್ನ, ಮಾನೆಸ್ಟರೀಸ್ ಗಳನ್ನ ನಾವು ನೋಡ್ಬೋದು. ಅದೆಲ್ಲ ಕೂಡಿ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಎಲ್ಲೋರ ಕೇವ್ಸ್ ಗಳು ಅಂತ ಕರಿತೀವಿ. ಸೊ ಇದನ್ನ ಸುಮಾರು 8ನೇ ಶತಮಾನದಲ್ಲಿ ಯಾರು ಅಂದ್ರೆ ರಾಷ್ಟ್ರಕೂಟ ಅರಸ ಆಗಿರುವಂತಹ ಯಾರು ಮಾಡಿದ್ದಾರೆ ಅಂದ್ರೆ, ಸೊ ಆನ್ಸರ್ ಹೇಳ್ತೀರಾ, ರಾಷ್ಟ್ರಕೂಟ ಅರಸ ಯಾರು ಈ ಗುಹಾಲಯಗಳನ್ನ ಮಾಡಿದ್ದು, ಎಲ್ಲೋರ ಗುಹೆಗಳನ್ನ? ಓಕೆ ಓಕೆ, ಸರಿಯಾಗಿದೆ. ಸೊ 8ನೇ ಶತಮಾನದಲ್ಲಿ ಸುಮಾರು ರಾಷ್ಟ್ರಕೂಟ ರಾಜ ಆಗಿರುವಂತಹ ವಂದನೀಯ ಕೃಷ್ಣ ಇದನ್ನಲ್ಲ, ಸೊ 756 ರಿಂದ 773 ಅವಧಿಯಲ್ಲಿ ಇದನ್ನ ನಿರ್ಮಿಸಿದ್ದಾರೆ ಅಂತ ಹೇಳಲಾಗತ್ತೆ. ಈ ಒಂದು ಎಲ್ಲೋರ ಗುಹೆಗಳಲ್ಲಿ ಪ್ರಮುಖವಾಗಿ ಪಲ್ಲವ ಮತ್ತು ಚಾಲುಕ್ಯ ಶೈಲಿಗಳನ್ನ ನಾವು ನೋಡ್ಬೋದು. ಸೊ ಮಣಿಕಂಠ ಅವರೇ, ಬಫರಿಂಗ್ ಆಗ್ತಿದ್ಯಾ? ಎಲ್ಲರಿಗೂ ಬಫರಿಂಗ್ ಆಗ್ತಿದ್ಯಾ? ಓಕೆ, ಸೊ ಮಣಿಕಂಠ ಅವರೇ ಪ್ಲೀಸ್ ದಯವಿಟ್ಟು ರಿಫ್ರೆಶ್ ಮಾಡ್ಕೊಳ್ಳಿ. ಹಾಯ್ ಯೂಸರ್ ಅವರೇ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ನೀವು ರಿಫ್ರೆಶ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಬಿಡತ್ತೆ. ಆಯುರ್ವೇದದ ವೈದ್ಯರು ಗಾಡ್ ಆಫ್ ಮೆಡಿಸಿನ್ ಅಂದು ಯಾರನ್ನ ಪ್ರಶಂಸಿಸುತ್ತಾರೆ? ಓಕೆ, ಸುಶುಸ್ತ್ರ ಮತ್ತೆ ಚೈವನ, ಧನ್ವಂತರಿ ಮತ್ತೆ ಚರಕ. ಸೊ ಹಾಗಾದ್ರೆ ಯಾರನ್ನ ಗಾಡ್ ಆಫ್ ಮೆಡಿಸಿನ್ ಅಂತ ಪ್ರಶಂಸೆ ಮಾಡ್ತಾರೆ? ಓಕೆ, ಸರಿಯಾದ ಉತ್ತರ, ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಧನ್ವಂತರಿ. ಸೊ ನೋಡಿ, ಧನ್ವಂತರಿ ಇದರೆಲ್ಲ ಪ್ರಮುಖವಾಗಿ ಪುರಾಣಗಳಲ್ಲಿ ಗಾಡ್ ಆಫ್ ಆಯುರ್ವೇದ ಅಂತ ಇವರನ್ನ ಉಲ್ಲೇಖ ಮಾಡಲಾಗ್ತಿತ್ತು. ಪುರಾಣಗಳಲ್ಲಿ ಧನ್ವಂತರಿಯನ್ನ ಗಾಡ್ ಆಫ್ ಆಯುರ್ವೇದ ಅಂತ. ಸೊ ಅದೇ ರೀತಿಯಾಗಿ ಹಿಂದೂಸಂನಲ್ಲಿ ಅದು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಾವು ಈ ಒಂದು ಧನ್ವಂತರಿ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವ ಒಂದು ಉದ್ದೇಶಕ್ಕೋಸ್ಕರ ಅಂದ್ರೆ ಸೌಂಡ್ ಹೆಲ್ತ್, ಒಳ್ಳೆಯ ಆರೋಗ್ಯಕ್ಕೋಸ್ಕರ ನಾವು ಈ ಒಂದು ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದನ್ನ ಧನ್ ತೇರಸ್ ಅಥವಾ ಧನ್ವಂತರಿ
ಅಂತ ಕೂಡ ಇದನ್ನ ಕರೆಯಲಾಗತ್ತೆ. ಅದೇ ರೀತಿಯಾಗಿ ಧನ್ವಂತರಿಯನ್ನ ನಾವು ಯಾವಾಗ ಈ ಒಂದು ದಿನವನ್ನ ಧನ್ವಂತರಿ ತ್ರಯೋದಶಿಯನ್ನ ನಾವು ನ್ಯಾಷನಲ್ ಆಯುರ್ವೇದ ಡೇ ಅಂತ ಕೂಡ ಆಚರಣೆ ಮಾಡ್ತೀವಿ. ಹಾಗಾದ್ರೆ ನ್ಯಾಷನಲ್ ಆಯುರ್ವೇದ ಡೇ ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೀವೇ ಹೇಳ್ಬೇಕು. ಹಾಯ್ ರಾಮನಗೌಡ ಅವರೇ. ಓಕೆ, ಸೊ ಸಿಂಧೂ ನಾಗರಿಕತೆಯ ಟೆರಾಕೋಟಗಳಲ್ಲಿ ಈ ಕೆಳಗಿನ ಯಾವ ಸಾಕು ಪ್ರಾಣಿ ಇರೋದಿಲ್ಲ. ಸೊ ಯಾವ ಸಾಕು ಪ್ರಾಣಿ ಉಲ್ಲೇಖ ಇರೋದಿಲ್ಲ. ಟೆರಾಕೋಟದ ಸೀಲ್ಗಳು ಇರತ್ತಲ್ಲ, ವಾಣಿಜ್ಯ ಅಂದ್ರೆ ಇದು ಏನು ಟ್ರೇಡ್ ಸಿಸ್ಟಮ್ಗೋಸ್ಕರ, ವ್ಯಾಪಾರಕ್ಕೋಸ್ಕರ ಅವರು ಸೀಲ್ಗಳನ್ನ ಬಳಸ್ತಾ ಇದ್ರು, ಟೆರಾಕೋಟದ ಸೀಲ್ಗಳನ್ನ. ಅದರಲ್ಲಿ ಯಾವ ಪ್ರಾಣಿಯ ಒಂದು ಚಿತ್ರ ಇಲ್ಲದೆ ಇರೋದನ್ನ ನಾವು ನೋಡ್ಬೋದು. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೌ. ಸೊ ಕೌ ಸರಿಯಾದ ಉತ್ತರ. ಸೊ ನೋಡಿ, ಈ ಒಂದು ಟೆರಕೋಟಗಳಲ್ಲಿ ಈ ಎಲ್ಲಾ ಪ್ರಾಣಿಗಳ ಒಂದು ಚಿತ್ರವನ್ನ ನಾವು ನೋಡ್ಬೋದು. ಅದ್ ನೀವೇ ಹೇಳ್ಬೇಕು ಅಂತ ಹೇಳಿದ್ನಲ್ಲ. ಓಕೆ, ಸೊ ಸಿಂಧೂ ನಾಗರಿಕತೆ ಟೆರಕೋಟಗಳಲ್ಲಿ ವ್ಯಾಪಾರಕ್ಕೋಸ್ಕರ ನಾವು ಬಳಸ್ತಾ ಇರುವಂತಹ ಸೀಲ್ಗಳಲ್ಲಿ ಯಾವುದು ಇರ್ಲಿಲ್ಲ ಅಂದ್ರೆ ಅದು ಕೌ ಇರ್ಲಿಲ್ಲ. ಸೊ ಇದ್ರಲ್ಲಿ ಸೀಲ್ಗಳಲ್ಲಿ ಪ್ರಮುಖವಾಗಿ ಏನಂದ್ರೆ, ಸೊ ಸರ್ಚ್ ಮಾಡಿ ಹೇಳ್ತಿದ್ದೀರಾ ಸೊ ಜುನೇದ್ ಅವರೇ. ಓಕೆ, ಸೊ ನೋಡಿ, ಸಿಂಧೂ ನಾಗರಿಕತೆಯ ಒಂದು ಟೆರಾಕೋಟಗಳಲ್ಲಿ ವ್ಯಾಪಾರಕ್ಕೋಸ್ಕರ, ಟೆರಾಕೋಟ ಅಂದ್ರೆ ನೋಡಿ ಈಗ ಮಣ್ಣನ್ನ ಚಾಣಿಸಿ, ಕೆಂಪು ಮಣ್ಣನ್ನ ಚಾಣಿಸಿ ಅದರಿಂದ ಬರುವಂತಹ ಪೌಡರ್ ಬರತ್ತಲ್ಲ, ಅದನ್ನ ಚೆನ್ನಾಗಿ ನಾದಿ ಅದರಲ್ಲಿ ಸೀಲ್ ಮಾಡಿ ಆಮೇಲೆ ಸುಡಲಾಗತ್ತೆ, ಅಂತವುಗಳನ್ನ ಟೆರಾಕೋಟ ಅಂತ ಹೇಳಲಾಗತ್ತೆ. ಮತ್ತೆ ಇವಾಗ ವಾಪಸ್ ಆ ಒಂದು ಟ್ರೆಂಡ್ ಬಂದಿದೆ, ಟೆರಾಕೋಟ ಜ್ಯುವೆಲ್ರಿಗಳನ್ನ ನಾವು ಹಾಕ್ತಾ ಇದ್ದೀವಿ. ಸೊ ಮತ್ತೆ ತುಂಬಾನೇ ಕಾಸ್ಟ್ಲಿ ಆದಂತಹ ಜ್ಯುವೆಲ್ರಿ ಕೂಡ ಟೆರಾಕೋಟ ಜ್ಯುವೆಲ್ರಿ ಆಗಿದೆ. ಒಂದೊಂದು ಸರಕ್ಕೆ 1,000, 2,000, 3,000 ರೇಟ್ ಇದೆ. ಓಕೆ, ಸೊ ಗುಪ್ ಮತ್ತೆ ಬೇರೆ ನೋಡ್ಬೋದು, ಟೈಗರ್ ನೋಡ್ಬೋದು, ಯುನಿಕಾರ್ನ್ ನೋಡ್ಬೋದು, ಬಫೆಲೋ ನೋಡ್ಬೋದು, ಎಲಿಫೆಂಟ್ ನೋಡ್ಬೋದು, ಶೀಪ್ ನೋಡ್ಬೋದು, ಮತ್ತೆ ಪಿಗ್ ಅನ್ನ ನೋಡ್ಬೋದು. ಆದ್ರೆ ಕೌನ ಒಂದು ಸಾಕು ಪ್ರಾಣಿ ಚಿತ್ರ ಇಲ್ಲದೆ ಇರೋದನ್ನ ನಾವು ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂತೆ ನೋಡ್ಬೋದು. ಓಕೆ, ಗುಪ್ತ ನಂತರದ ಅಂದ್ರೆ ಈ ಒಂದು ಗುಪ್ತರ ನಂತರದ ಯುಗದಲ್ಲಿ ಪ್ರಸಿದ್ಧವಾದ ವಿಶ್ವವಿದ್ಯಾಲಯ ಯಾವುದು? ಕಂಚಿ, ತಕ್ಷಶಿಲಾ, ನಲಂದ ಮತ್ತೆ ವಲ್ಲವಿ. ಓಕೆ, ಸೊ ಸರಿಯಾದ ಉತ್ತರ ನಲಂದ. ಸೊ ಸರಿಯಾಗಿ ಎಲ್ಲರೂ ಆನ್ಸರ್ ಅನ್ನ ಕೊಟ್ಟಿದ್ದೀರಾ. ಸೊ ನಲಂದ ಇದೆಯಲ್ಲ, ಪ್ರಮುಖವಾಗಿ ಅದು ಮಹಾವಿಹಾರ ಆಗಿತ್ತು. ಸೊ ಅಂದ್ರೆ ಲಾರ್ಜ್ ಬುದ್ಧಿಸ್ಟ್ ಮಾನಿಸ್ಟ್ರಿ ಅಂದ್ರೆ ಬುದ್ಧಿಸ್ಟರ ಒಂದು ವಿಹಾರ ಆಗಿತ್ತು ಯಾವುದು ಅಂದ್ರೆ ನಲಂದ ಆಗಿತ್ತು. ಅದೇ ರೀತಿಯಾಗಿ ಈ ಒಂದು ಪ್ರಾಚೀನ ಇತಿಹಾಸದಲ್ಲಿ ಮಗಧ ಸಾಮ್ರಾಜ್ಯದಲ್ಲಿ ಈ ಒಂದು ನಲಂದ ವಿಶ್ವ ನಲಂದ ಏನು ಮಹಾವಿಹಾರವನ್ನ ನಾವು ನೋಡ್ಬೋದಾಗಿತ್ತು. ಇದು ಇದೆಯಲ್ಲ ಪಟ್ನಾದ ಹತ್ತಿರ, ಸೊ ಬಿಹಾರದ ಪಟ್ನಾದ ಹತ್ತಿರ ಇದರ ಒಂದು ಏನು ಅಸ್ತಿತ್ವ ಇರೋದನ್ನ ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಈ ಒಂದು ನಲಂದ ಇದೆಯಲ್ಲ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನಲ್ಲಿಯೂ ಕೂಡ ಅದು ತನ್ನ ಒಂದು ಏನು ಸೇರ್ಪಡೆಯನ್ನ ಆಗಿದೆ. ಓಕೆ, ಸೊ ನಲಂದ ಯೂನಿವರ್ಸಿಟಿ ಇದೆಲ್ಲ, ಇದು ಒನ್ ಆಫ್ ದ ಫಸ್ಟ್ ಯೂನಿವರ್ಸಿಟಿಗಳಲ್ಲಿ ಅಂದ್ರೆ ಪ್ರಪಂಚದ ಮೊದಲ ಯೂನಿವರ್ಸಿಟಿಗಳಲ್ಲಿ ಇದು ಕೂಡ ಒಂದಾಗಿದೆ. ಸೊ ಇದನ್ನ ಯಾವಾಗ ಅಂದ್ರೆ 5ನೇ ಶತಮಾನದಲ್ಲಿ ಈ ಒಂದು ಯೂನಿವರ್ಸಿಟಿಯನ್ನ ಮಾಡಲಾಗಿತ್ತು. ಅದೇ ರೀತಿಯಾಗಿ ಬುದ್ಧನ ಒಂದು ಲೈಫ್ ಟೈಮ್ ನಲ್ಲಿ ಅಂದ್ರೆ ಆತನ ಒಂದು ಜೀವನ ಅವಧಿಯಲ್ಲಿ ಆದಂತಹ ಒಂದು ಪ್ರಮುಖವಾದಂತಹ ಓಕೆ ಸೊ ಪ್ರಮುಖವಾದಂತಹ ಒಂದು ಏನು ಯೂನಿವರ್ಸಿಟಿ ಯಾವುದು ಅಂದ್ರೆ ಅದು ನಲಂದ ಯೂನಿವರ್ಸಿಟಿ ಆಗಿದೆ. ಇದರಲ್ಲಿ 10,000 ಸ್ಟೂಡೆಂಟ್ಗಳು ಮತ್ತೆ 2,000 ಟೀಚರ್ಗಳು ಇರೋದನ್ನ ನಾವು ನೋಡ್ಬೋದಾಗಿದೆ. ಹಾಗಾದ್ರೆ ಇದನ್ನ ಏನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರು ಅಂದ್ರೆ ನಲಂದ ಯೂನಿವರ್ಸಿಟಿಯನ್ನ ಗುಪ್ತ ಎಂಪರರ್ ಆಗಿರುವಂತಹ 1ನೇ ಕುಮಾರಗುಪ್ತ, ಗುಪ್ತ ರಾಜ ಆಗಿರುವಂತಹ 1ನೇ ಕುಮಾರಗುಪ್ತ. ಸೊ ಇದನ್ನ ಆತ ನಿರ್ಮಿಸಿದ. ಸೊ ಕುಮಾರಗುಪ್ತ 1ನೆಯ ಕುಮಾರಗುಪ್ತನನ್ನ ಏನಂತ ಕರೆಯಲಾಗತ್ತೆ ಅಂದ್ರೆ ಮಹೇಂದ್ರಾದಿತ್ಯ, ಆತನಿಗೆ ಇದ್ದಂತಹ ಬಿರುದು ಏನು ಮಹೇಂದ್ರಾದಿತ್ಯ ಅಂತ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಭಗವಾನ್ ಬುದ್ಧನು ಕೊನೆ ಉಸಿರೆಳೆದನು, ಸೊ ಕೊನೆ ಉಸಿರೆಳೆದದ್ದು ಎಲ್ಲಿ? ರಾಜಗೀರ್, ಬೋಧಗಯಾ, ಸಾರನಾಥ್, ಕುಶಿನಗರ. ಓಕೆ, ಸೊ ಸರಿಯಾದ ಉತ್ತರ ಕುಶಿನಗರ ಆಗಿದೆ. ಸೊ ಕುಶಿನಗರ ಅಥವಾ ಕುಸಿನಗರ ಅಂತ ಕೂಡ ಕರೆಯಲಾಗತ್ತೆ. ಅದೇ ರೀತಿಯಾಗಿ ಕುಸಿನಾರ ಅಂತ ಕರೆಯಲಾಗತ್ತೆ, ಕಸಿಯಾ ಅಂತ ಕರೆಯಲಾಗತ್ತೆ, ಕಸಿಯಾ ಬಜಾರ್ ಅಂತ ಕೂಡ ಈ ಒಂದು ನಗರವನ್ನ ಕರೆಯಲಾಗತ್ತೆ. ಇದು ಇದೆಯಲ್ಲ, ಪ್ರಮುಖವಾಗಿ ಈ ಒಂದು
ಪಿಲಿಗ್ರಿಮ್ಸ್ ಟೌನೇಜ್ ಅಂತ, ಪಿಲಿಗ್ರಿಮೇಜ್ ಟೌನೇಜ್ ಅಂದ್ರೆ ಇನ್ನು ಭಕ್ತಿಯ ಒಂದು ಪ್ರಮುಖವಾದಂತ ಒಂದು ಸ್ಥಳ ಅಂತಾನೆ ಹೇಳ್ಬಹುದು. ಕುಶಿನಗರ ಇದೆಲ್ಲ ಎಲ್ಲಿ ಬರುತ್ತೆ, ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಬರುತ್ತೆ ಕುಶಿನಗರ, ಸಾರಿ ಯಾವ ರಾಜ್ಯದಲ್ಲಿ ಬರುತ್ತೆ ಕುಶಿನಗರ? ಕುಶಿನಗರ ಡಿಸ್ಟ್ರಿಕ್ಟ್ ಇದೆ, ಅದು ಎಲ್ಲಿ ಬರುತ್ತೆ? ಓಕೆ, ಇನ್ನೊಮ್ಮೆ ಕನ್ಫರ್ಮ್ ಮಾಡಿ ಹೇಳಿ, ಬಿಹಾರ್ ಅನ್ನೋರು ಎಲ್ಲರೂ ಕನ್ಫರ್ಮ್ ಮಾಡಿ ಹೇಳಿ, ನೀವು ಸ್ವಲ್ಪ ತಲೆ ಓಡಿಸಿ. ಸೊ ಕೆಲವೊಬ್ರು ಆನ್ಸರ್ ಹೇಳಿದ್ದಾರೆ, ಆದ್ರೆ ಬಿಹಾರ್ ಅನ್ನೋರು ನೀವು ಸ್ವಲ್ಪ ತಲೆ ಓಡಿಸಿ ನನ್ಗೆ ಹೇಳಿ. ಓಕೆ, ಸೊ ಇದು ಪ್ರಮುಖವಾಗಿ ಬೌದ್ಧ ಧರ್ಮಕ್ಕೆ, ಸೊ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತ ಒಂದು ಪ್ರಿಲಿಗೆ ಅಂದ್ರೆ ಮಂದಿರ ಅಂತಾನೆ ಬಿಹಾರ ಅಂತಾನೆ ಹೇಳ್ಬಹುದು. ಸೊ ಇದರಲ್ಲಿ ಗೌತಮ ಬುದ್ಧ ಇದಾನಲ್ಲ, ಆತನ ಒಂದು ಪರಿನಿರ್ವಾಣವನ್ನ ಅಂದ್ರೆ ಸೊ ಆತ ಮುಕ್ತಿಯನ್ನ ಹೊಂದಿದ್ದು ಅಥವಾ ಪರಿನಿರ್ವಾಣವನ್ನ ಎಲ್ಲಿ ಪಡ್ಕೋತಾನೆ ಅಂದ್ರೆ, ಅಂದ್ರೆ ಆತ ಮರಣವನ್ನ ಹೊಂದೋದು ಎಲ್ಲಿ ಅಂದ್ರೆ ಕುಶಿನಗರದಲ್ಲಿ. ಓಕೆ, ಸೊ ಧಾರವಾಡ ಶಿವು ಅವರೇ. ಓಕೆ, ಬೃಹದೇಶ್ವರ ದೇವಸ್ಥಾನ ಅದು ಹೇಳಿ, ನೀವೇ ಹೇಳ್ಬೇಕು. ಸೊ ಬೃಹದೇಶ್ವರ ದೇವಸ್ಥಾನ ಇರುವುದು ಕಂಚಿ, ಮಧುರೈ, ಶ್ರೀ ಶೈಲನ್ ಮತ್ತೆ ತಂಜಾವೂರ್ ಅಂತ ಇದೆ, ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಸೊ ನಿಮ್ಗೂ ಸ್ವಲ್ಪ ತಲೆ ಓಡ್ಲಿ ಅಂತ ನಾನು ಹೇಳ್ತಿರೋದು, ಅದ್ ನನ್ ಗೊತ್ತಿಲ್ಲ, ನೀವೇ ಹೇಳ್ಬೇಕು ಶಿವು ಅವರೇ. ಧಾರವಾಡ ಅಂತ ಹೇಳಿದ್ರ ಅದಕ್ಕೆ ಹೇಳ್ತಾ ಇದ್ದೆ ನಿಮ್ಗೆ. ಸೊ ಧಾರವಾಡ್ನಲ್ಲಿ ಕುಶಿನಗರ ನೋಡಿದ್ದೀರಾ, ಬುದ್ಧ ಅಲ್ಲಿ ಬಂದಿದ್ ನೋಡಿದ್ದೀರಾ? ಓಕೆ, ಸೊ ಬೃಹದೇಶ್ವರ ದೇವಸ್ಥಾನ ಇರೋದು ಎಲ್ಲಿ? ಕಂಚಿ, ಮಧುರೈ, ಶ್ರೀ ಸ್ಟಾಲಿನ್ ಮತ್ತೆ ತಂಜಾವೂರ್. ಈಗ ಎಕ್ಸಾಮ್ ನಡೀತಾ ಇದೆ, ನಾನ್ ನಿಮ್ಗೆ ಹಿಂಟ್ ಕೊಡುವ ಹಾಗಿಲ್ಲ, ಸೊ ನೀವು ಅದರ ಆನ್ಸರ್ ಅನ್ನ ನೀವೇ ಹೇಳ್ಬೇಕು. ಓಕೆ, ಸೊ ಸರಿಯಾದ ಉತ್ತರ ಇದೆಲ್ಲ ತಂಜಾವೂರ್ ಇದೆ. ಸೊ ನೋಡಿ, ಬೃಹದೇಶ್ವರ ದೇವಸ್ಥಾನವನ್ನ ನಾವು ಎಲ್ಲಿ ನೋಡ್ಬೋದು ಅಂದ್ರೆ, ಸೊ ಪ್ರಮುಖವಾಗಿ ಈ ಒಂದು ತಂಜಾವೂರ್ನಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಬೃಹದೇಶ್ವರ ಟೆಂಪಲ್ ಇದನ್ನ ಏನಂತ ಕರೀತಾರೆ ಅಂದ್ರೆ, ರಾಜರಾಜೇಶ್ವರ ಟೆಂಪಲ್ ಅಂತ ಕೂಡ ಕರೆಯಲಾಗತ್ತೆ. ಅದೇ ರೀತಿಯಾಗಿ ಪೆರು ವದೈಯರ್ ಕೋವಿಲ್ ಅಂತ ಈ ಟೆಂಪಲ್ ಅನ್ನ ಕರೆಯಲಾಗತ್ತೆ. ಇದು ಪ್ರಮುಖವಾಗಿ ಹಿಂದೂ ಟೆಂಪಲ್ ಆಗಿದೆ. ಯಾವ ಒಂದು ದೇವರಿಗೆ ಸಮರ್ಪಿತವಾದ ಟೆಂಪಲ್ ಆಗಿದೆ ಬೃಹದೇಶ್ವರ ಟೆಂಪಲ್? ಸೊ ಆದ್ರೆ ಅನ್ನಪೂರ್ಣ ಅವರೇ, ಕುಶಿನಗರ ಇದೆ, ನಾನ್ ಹೇಳ್ತಾ ಇರೋದು ಏನು, ಬುದ್ಧ ಅಲ್ಲಿ ಬಂದಿದ್ದ ಅವ್ರು ನೋಡಿದಾರ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಬೃಹದೇಶ್ವರ ದೇವಸ್ಥಾನ, ಓಕೆ ಕರೆಕ್ಟ್, ಶಿವನಿಗೆ ಅರ್ಪಿತವಾದಂತ ಒಂದು ಟೆಂಪಲ್ ಆಗಿದೆ. ಸೊ ಇದು ಸೊ ಹಾಗಾದ್ರೆ ತಂಜಾವೂರ್ ಎಲ್ಲಿ ಬರುತ್ತೆ, ಯಾವ ಒಂದು ರಾಜ್ಯದಲ್ಲಿ ಬರುತ್ತೆ? ಸೊ ತಂಜಾವೂರ್ ಯಾವ ರಾಜ್ಯದಲ್ಲಿ ಬರುತ್ತೆ? ಓಕೆ, ಕರೆಕ್ಟ್ ಆಗಿದೆ. ಸೊ ತಮಿಳ್ನಾಡಿನಲ್ಲಿ ಬರುವಂತಹ ತಂಜಾವೂರ್ನಲ್ಲಿ ಪ್ರಮುಖವಾಗಿ ಈ ಒಂದು ಶಿವನಿಗೆ ಅರ್ಪಿತವಾಗಿರುವಂತಹ ಬೃಹದೇಶ್ವರ ದೇವಸ್ಥಾನವನ್ನು ನೋಡ್ಬೋದು. ಓಕೆ, ಸೊ ಹಾಗಾದ್ರೆ ಈ ಒಂದು ಟೆಂಪಲ್ ಅನ್ನ ಯಾರು ಕಟ್ಟಿಸಿದ್ರು ಅಂತ ಹೇಳ್ತೀರಾ? ಸೊ ಚೋಳ, ಹೌದು, ಆದ್ರೆ ಚೋಳರ ದೊರೆ ಯಾರು? ಓಕೆ, ಸರಿಯಾದ ಉತ್ತರ ಒಂದನೆಯ ರಾಜರಾಜ ಚೋಳ, ಒಂದನೇ ರಾಜರಾಜ ಚೋಳ ಅನ್ನಪೂರ್ಣ ಅವರೇ ಕರೆಕ್ಟ್ ಆಗಿ ಹೇಳಿದಿರಾ. ಸೊ ಉಳಿದವರು ಕೂಡ ಕರೆಕ್ಟ್ ಆಗಿ ಹೇಳಿದಿರಾ. ಸೊ ಇವರು ಇದರಲ್ಲ ಈ ಒಂದು ಒಂದನೆಯ ರಾಜರಾಜ ಚೋಳ ಇದನ್ನ 1010 AD ಕಂಪ್ಲೀಟ್ ಮಾಡಿದ್ರು. ಸೊ ಇದಕ್ಕೆ 1000 ವರ್ಷಗಳ ಇತಿಹಾಸ ಈ ಒಂದು ದೇವಸ್ಥಾನಕ್ಕೆ ಇದೆ. ಸೊ ಮೂರನೇ ಬೌದ್ಧ ಪರಿಷತ್ ನಡೆದದ್ದು ಎಲ್ಲಿ? ಪಾಟಲಿಪುತ್ರ, ಮಗಧ, ಕಲಿಂಗ, ಸಾರನಾಥ್. ಮೂರನೆಯ ಬೌದ್ಧ ಪರಿಷತ್ ನಡೆದದ್ದು ಎಲ್ಲಿ? ಓಕೆ, ಸೊ ಕರೆಕ್ಟ್ ಆಗಿದೆ, ಪಾಟಲಿಪುತ್ರ. ಓಕೆ, ಸೊ ಹಾಗಾದ್ರೆ ಯಾರು ಇದರ ಒಂದು ಏನು ನೇತೃತ್ವವನ್ನ ವಹಿಸ್ಕೊಂಡಿದ್ರು ಮೂರನೆಯ ಬೌದ್ಧ ಪರಿಷತ್ತಿನ? ಯಾವ ಒಂದು ರಾಜ ಮೂರನೆಯ ಬೌದ್ಧ ಪರಿಷತ್ತಿನ ಪ್ಯಾಟ್ರೋನೇಜ್ ಆಫ್ ಎಂಪರರ್ ಯಾರಾಗಿದ್ರು? ಓಕೆ, ಸೊ ಸರಿಯಾಗಿದೆ. ಸೊ 250 BCE ಅಲ್ಲಿ ಪ್ರಮುಖವಾಗಿ ಅಶೋಕ ರಾಮ ಅನ್ನುವಂತಹ ಪಾಟಲಿಪುತ್ರದ ಒಂದು ನಗರದಲ್ಲಿ
ಪಾಟ್ಲಿಪುತ್ರದ ಅಶೋಕರಾಮ ಅನ್ನುವಂತಲ್ಲಿ ಮೂರನೇ ಬೌದ್ಧ ಪರಿಷತ್ತು ನಡೆಯುತ್ತೆ. ಅದರ ಒಂದು ನೇತೃತ್ವವನ್ನ ವಹಿಸಿದವರು ಯಾರು ಅಂದ್ರೆ ಎಂಪರರ್ ಆಗಿರುವಂತಹ ಅಶೋಕ. ಸೊ ಹಾಗಾದ್ರೆ ಒಂದನೆಯ ಬೌದ್ಧ ಪರಿಷತ್ತು ಎಲ್ಲಿ ನಡೆಯುತ್ತೆ? ಒಂದನೆಯ ಬೌದ್ಧ ಪರಿಷತ್ ನಡೆದಿದ್ದು ಎಲ್ಲಿ? ಓಕೆ, ಕರೆಕ್ಟ್ ಆಗಿದೆ, ರಾಜಗೃಹದಲ್ಲಿ ನಡೆಯುತ್ತೆ. ಸೊ ಹಾಗಾದ್ರೆ ಯಾರು ನಡ್ಸ್ಕೊಡ್ತಾರೆ, ನೇತೃತ್ವ ಯಾರು ವಹಿಸ್ಕೊತಾರೆ ಈ ಒಂದು ಒಂದನೆಯ ಬೌದ್ಧ ಸಮ್ಮೇಳನದ ನೇತೃತ್ವ ಯಾರು ವಹಿಸ್ಕೊತಾರೆ ರಾಜಗೃಹದಲ್ಲಿ ನಡೆದಂತಹ ಒಂದನೇ ಬೌದ್ಧ ಸಮ್ಮೇಳನದ್ದು? ಸೊ ಅಶೋಕ ಮೂರನೇದು, ಒಂದನೇದು ಯಾರು? ಓಕೆ, ಸೊ ಒಂದನೇದು ಇದೆ ಅಲ್ಲ, ಅಜಾತ ಶತ್ರು. ಅಜಾತ ಶತ್ರು ಓಕೆ. ಸೊ ಯಾವಾಗ ನಡೆದಿತ್ತು ಅಂದ್ರೆ 483 ಬಿಸಿಯಲ್ಲಿ. ಓಕೆ, ಎರಡನೆಯ ಬೌದ್ಧ ಸಮ್ಮೇಳನ ನಡೆದದ್ದು ಎಲ್ಲಿ? 483 ಬಿಸಿ. ಓಕೆ, ಸೊ ಎರಡನೆಯ ಒಂದು ಬೌದ್ಧ ಸಮ್ಮೇಳನ ನಡೆದದ್ದು ಎಲ್ಲಿ? ಓಕೆ, ವೈಶಾಲಿ, ಕರೆಕ್ಟ್ ಆಗಿದೆ, ವೈಶಾಲಿ ಕರೆಕ್ಟ್ ಆಗಿದೆ. ಸೊ ಹಾಗಾದ್ರೆ ಇದರ ನೇತೃತ್ವವನ್ನ ವಹಿಸ್ಕೊಂಡವರು ಯಾರು? ಓಕೆ, ಸೊ ಕರೆಕ್ಟ್ ಆಗಿದೆ, ಕಲಾಶೋಕ. ಹಾಗಾದ್ರೆ ಇದು ನಡೆದದ್ದು ಯಾವಾಗ ಹೇಳ್ತೀರಾ? ಓಕೆ, ಕರೆಕ್ಟ್ ಇದೆ, 383 ಬಿಸಿಯಲ್ಲಿ. ಓಕೆ, ಸೊ ಮೂರನೇದು ಇವಾಗಷ್ಟೇ ಹೇಳಿದೆ, ನಾಲ್ಕನೇದು ಎಲ್ಲಿ ನಡೆಯಿತು? ಸೊ ನಾಲ್ಕನೆಯ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು? ನಾಲ್ಕನೆಯ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು? ಓಕೆ, ಸರಿಯಾಗಿದೆ, ಕುಂದಲ್ಬನ್ ಕಾಶ್ಮೀರದಲ್ಲಿ. ಕುಂದಲ್ಬನ್ ಕಾಶ್ಮೀರದಲ್ಲಿ. ಹಾಗಾದ್ರೆ ಇದರ ನೇತೃತ್ವ ವಹಿಸಿದವರು ಯಾರು? ಇದರ ನೇತೃತ್ವ ವಹಿಸಿದವರು ಯಾರು? ಓಕೆ, ಕನಿಷ್ಕ. ಕನಿಷ್ಕ ಕರೆಕ್ಟ್ ಆಗಿದೆ. ಓಕೆ, ಸೊ ಯಾವಾಗ ನಡೆಯಿತು ಹೇಳ್ತೀರಾ? ಸೊ 72 AD ನಡೆಯುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಪೃಥ್ವಿರಾಜ್ ರಾಸೋ ಬರೆದವರು ಯಾರು? ನೆಕ್ಸ್ಟ್ ಕ್ವಶನ್, ಪೃಥ್ವಿರಾಜ್ ರಾಸೋ ಬರೆದವರು ಯಾರು? ಭವಭೂತಿ, ಜಯದೇವ, ಚಂದ ಬರ್ದೈ, ಚಾಂದ್ ಬರ್ದೈ ಮತ್ತೆ ಬಾಣಭಟ್ಟ. ಸೊ ಪೃಥ್ವಿರಾಜ್ ರಾಸೋ ಬರೆದವರು ಯಾರು? ಭವಭೂತಿ, ಜಯದೇವ, ಚಾಂದ್ ಬರ್ದೈ ಮತ್ತೆ ಬಾಣಭಟ್ಟ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪೃಥ್ವಿರಾಜ್ ರಾಸೋ ಬರ್ದವರು ಚಾಂದ್ ಬರ್ದೈ ಅವರಾಗಿದ್ದಾರೆ. ಸೊ ಪೃಥ್ವಿರಾಜ್ ರಾಸೋ ಇದಾರಲ್ಲ, ಅದು ಪ್ರಮುಖವಾಗಿ ಏನು ತುಂಬಾನೇ ಎಪಿಕ್ ಆದಂತಹ ಒಂದು ಪೋಯಂ ಆಗಿದೆ. ಎಪಿಕ್ ಆಗಿರುವಂತಹ ಒಂದು ಪೋಯಂ ಆಗಿದೆ. ಓಕೆ, ಸೊ ಇದನ್ನ 12ನೇ ಸೆಂಚುರಿಯಲ್ಲಿ ಪ್ರಮುಖವಾಗಿ ರಾಜ ಆಗಿರುವಂತಹ ಪೃಥ್ವಿರಾಜ್ ಚೌಹಾಣನಿಗೆ ಸಮರ್ಪಿಸಿದಂತಹ ಒಂದು ಪ್ರಮುಖವಾದ ಬರಹ ಯಾವುದು ಅಂದ್ರೆ ಪೃಥ್ವಿರಾಜ್ ರಾಸು ಆಗಿದೆ. ಸೊ ಅದೇ ರೀತಿಯಾಗಿ ಚಾಂದ್ ಬರ್ದೈ ಅವರು ಇದಾರಲ್ಲ, ಸೊ ಈ ಒಂದು ಟೆಕ್ಸ್ಟ್ ಅನ್ನ ಆಸ್ಥಾನ ಯಾರ್ದ ಪೃಥ್ವಿರಾಜ್ ಚೌಹಾಣನ ಆಸ್ಥಾನದಲ್ಲಿ ಇರುವಂತಹ ಕವಿ ಚಾಂದ್ ಬರ್ದೈ ಅವರು ಪೃಥ್ವಿರಾಜ್ ರಾಸು ಅನ್ನ ಪೃಥ್ವಿರಾಜ್ ಚೌಹಾಣನಿಗೆ ಸಮರ್ಪಿಸಿದ್ದಾರೆ ಅಂತ ಹೇಳಲಾಗತ್ತೆ. ಸೊ ಸುಮಾರು 12ನೇ ಶತಮಾನದಲ್ಲಿ ಇದನ್ನ ಬರೆಯಲಾಗತ್ತೆ. ಇದೊಂದು ಪೋಯಂ ಇದೆ. ಸೊ ದಿನ್ ಇಲಾಹಿ ಸೂತ್ರೀಕರಣದ ಮೂಲ ಉದ್ದೇಶ ಯಾವುದಾಗಿತ್ತು? ದಿನ್ ಇಲಾಹಿ ಸೂತ್ರೀಕರಣದ ಮೂಲ ಉದ್ದೇಶ ಏನಾಗಿತ್ತು? ಸಾರ್ವತ್ರಿಕ ಸಹೋದರತ್ವ, ಸಾರ್ವತ್ರಿಕ ನಂಬಿಕೆ, ಸಾರ್ವತ್ರಿಕ ಸಾಮರಸ್ಯ, ಸಾರ್ವತ್ರಿಕ ನಂಬಿಕೆ. ಓಕೆ, ಸೊ ನೋಡಿ ಹೇಳ್ತೀನಿ. ಮೊದಲನೇದು ಯೂನಿವರ್ಸಲ್ ಬ್ರದರ್ಹುಡ್ ಆಗಿದೆ. ಎರಡನೇದು ಫೇತ್ ಆಗಿದೆ. ಸೊ ಮೂರನೇದು ಏನು? ಹಾರ್ಮನಿ ಆಗಿದೆ. ಆಮೇಲೆ ನಂಬಿಕೆ, ಬಿಲೀಫ್ ಆಗಿದೆ. ಫೇತ್ ಮತ್ತೆ ಬಿಲೀಫ್ ಇಂಗ್ಲಿಷ್ ನಲ್ಲಿ ಬೇರೆ ಬೇರೆ ಇದೆ, ಕನ್ನಡದಲ್ಲಿ ನಂಬಿಕೆ ಅಂತಾನೆ ಹೇಳ್ತಾರೆ. ಸೊ ಅದನ್ನ ನೀವು ನೋಡ್ಕೊಂಡು ಹೇಳಿ ಯಾವುದು ಸರಿಯಾಗಿದೆ ಅಂತ. ಸೊ ಮಣಿಕಂಠ ಅವರೇ, ಇನ್ನು 5 ನಿಮಿಷ ಇದೆ. ಯಾಕೆ ಬೋರ್ ಆಗ್ತಿದ್ಯಾ?
ಯಾಕೆ ಮಣಿಕಂಠ ಅವರೇ ಬೋರ್ ಆಗ್ತಿದ್ಯಾ? ಓಕೆ, ಸೊ ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಆಪ್ಷನ್ ಬಿ ಆಗಿದೆ, ಸಾರ್ವತ್ರಿಕ ನಂಬಿಕೆ, ಯೂನಿವರ್ಸಲ್ ಫೇತ್ ಇದೆ ಅಲ್ಲ, ಅದು ಸರಿಯಾದ ಉತ್ತರ. ಸೊ ದಿನ್ ಇಲಾಯಿ ಇದೆ ಅಲ್ಲ, ದ ರಿಲಿಜನ್ ಆಫ್ ಗಾಡ್, ದ ದಿನ್ ಇಲಾಯಿ ದ ರಿಲಿಜನ್ ಆಫ್ ಗಾಡ್ ಆಗಿದೆ. ಸೊ ಇದು ಇದೆಲ್ಲ ಪ್ರಮುಖವಾಗಿ ರಿಲಿಜಿಯಸ್ ಬಿಲೀಫ್ ಅದರ ಮೇಲೆ ಆಧಾರಿತವಾದಂತಹ ಪ್ರಮುಖವಾದಂತಹ ಒಂದು ಸೂತ್ರೀಕರಣವನ್ನ ಬಳಸಲಾಗುತ್ತೆ. ಮುಗಲ್ ಎಂಪರರ್ ಅಕ್ಬರ್ ಇದಾನಲ್ಲ 1582ರಲ್ಲಿ, ಮುಗಲ್ ಎಂಪರರ್ ಅಕ್ಬರ್ ಇದಾನಲ್ಲ 1582ರ CE ಇದನ್ನ ಈ ಒಂದು ಸೂತ್ರವನ್ನ ನೀಡ್ತಾನೆ. ಇದರ ಒಂದು ಪ್ರಮುಖ ಉದ್ದೇಶ ಏನಾಗಿತ್ತಂದ್ರೆ, ಸೊ ಇಸ್ಲಾಂ ಮತ್ತೆ ಹಿಂದೂಯಿಸಂ ಅನ್ನ ಅದರಲ್ಲಿ ಫೇತ್ ಅನ್ನ ತರದಕ್ಕೋಸ್ಕರ, ಅಂದ್ರೆ ಅದರಲ್ಲಿ ನಂಬಿಕೆಯನ್ನ ತರದಕ್ಕೋಸ್ಕರ, ಅದೇ ರೀತಿಯಾಗಿ ಈ ಒಂದು ಕ್ರಿಶ್ಚಿಯಾನಿಟಿ ಮತ್ತೆ ಜರೋಸ್ಟ್ರಿಯನ್ ಈ ಒಂದು ಧರ್ಮದಲ್ಲಿ ಮತ್ತೆ ಜೈನಿಸಂನಲ್ಲಿ ಆತ ಈ ಒಂದು ನಂಬಿಕೆಯನ್ನ ತರಲಿಕ್ಕೋಸ್ಕರ ಆತ ಪ್ರಮುಖವಾಗಿ ಈ ಒಂದು ನಾನ್ ವಯಲೆನ್ಸ್ ಅಂದ್ರೆ ಅಹಿಂಸಾತ್ಮಕ ತತ್ವದ ಮೇಲೆ ಮತ್ತೆ ಅದರ ಒಂದು ಈ ಒಂದು ಧರ್ಮಗಳ ಏನು ಉನ್ನತೀಕರಣಕ್ಕೋಸ್ಕರ ಈ ಒಂದು ದಿನ್ ಇಲಾಹಿ ಸೂತ್ರೀಕರಣವನ್ನ ಮೊಘಲ್ ಎಂಪರರ್ ಆದಂತಹ ಅಕ್ಬರ್ ನೀಡ್ತಾನೆ 1582ರಲ್ಲಿ. ಸೊ ಅದಕ್ಕೋಸ್ಕರ ಅದರ ಮೂಲ ಸೂತ್ರೀಕರಣ ಏನಂದ್ರೆ ಸಾರ್ವತ್ರಿಕ ನಂಬಿಕೆ. ಓಕೆ, ಸೊ ತನ್ನನ್ನು ಎರಡನೇ ಅಲೆಕ್ಸಾಂಡರ್ ಸಿಕಂದರ್ ಇ ಸಾನಿ ಎಂದು ಬಣ್ಣಿಸಿಕೊಂಡ ಸುಲ್ತಾನ ಯಾರು? ಸೊ ಬಾಲ್ಬನ್ ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತೆ ಸಿಕಂದರ್ ಲೋಧಿ. ಸೊ ಎರಡನೇ ಅಲೆಕ್ಸಾಂಡರ್ ಅಂತ ತನ್ನ ತಾನು ಹೇಳ್ಕೊಂಡಂತಹ, ಅದೇ ರೀತಿಯಾಗಿ ಸಿಕಂದರ್ ಇ ಸಾನಿ ಅಂತ ಹೇಳ್ಕೊಂಡವರು ಯಾರು? ಓಕೆ, ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಆಗಿದೆ. ಸೊ ಅಲ್ಲಾವುದ್ದೀನ್ ಖಿಲ್ಜಿ ಇದಾನಲ್ಲ, ಪ್ರಮುಖವಾಗಿ ತನ್ನನ್ನ ತಾನು ಅಂದ್ರೆ ತುಂಬಾನೇ ಆಂಬಿಷಿಯಸ್ ಆದಂತ ಒಬ್ಬ ದೊರೆ ಆಗಿದ್ದ ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಆಗಿದ್ದಾನೆ. ಸೊ ಇವನಿದಾನಲ್ಲ ತನ್ನನ್ನ ತಾನು ತಾನೇ ಅಸ್ಯೂಮ್ ಮಾಡ್ಕೋತಾ ಇದ್ದ, ಏನಂತ, ತಾನು ಎರಡನೆಯ ಅಲೆಕ್ಸಾಂಡರ್ ಇದ್ದೀನಿ, ಸಿಕಂದರ್ ಈ ಸಾನಿ ಇದ್ದೀನಿ ಅಂತ ತನ್ನನ್ನ ತಾನು ಏನೋ ಹೊಗಳಿಕೊಂಡಂತಹ ಪ್ರಮುಖವಾದ ದೊರೆ ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಆಗಿದ್ದಾನೆ. ಓಕೆ, ಸೊ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನ ಯಾವ ಆಡಳಿತಗಾರನ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ? ಸೊ ನೆಕ್ಸ್ಟ್ ಕ್ಲಾಸ್ ಜಿಕೆ ಕರೆಂಟ್ ಅಫೇರ್ಸ್. ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನ ಯಾವ ಆಡಳಿತಗಾರನ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ? ಸೊ ಶೇರ್ಷಾ ಸೂರಿ, ಬಾರ್ಬರ್ ಶಾಜಹಾನ್ ಮತ್ತೆ ಬಾಬರ್ ಶಾಜಹಾನ್ ಮತ್ತೆ ಅಕ್ಬರ್ ಅಂತ ಇದೆ. ಸೊ ಮಣಿಕಂಠ ಅವರೇ, ನೆಕ್ಸ್ಟ್ ಕ್ಲಾಸ್ ಇನ್ನು ಡಿಸೈಡ್ ಆಗಿಲ್ಲ. ಸೊ ಇವಾಗ ದೀಪಾವಳಿ ಹಬ್ಬ ಇದೆ ಅಲ್ಲ, ಅದಕ್ಕೆ ನಾನು ಕೂಡ ಆಚರಣೆ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ರಜೆ ತಗೋತಾ ಇದ್ದೀನಿ. ಆದ್ರೆ ಈ ತಿಂಗಳಿನಲ್ಲಿನೇ ಇನ್ನು ನಾನು ಕ್ಲಾಸ್ ಅನ್ನ ತಗೋಬೇಕು, ಫ್ರೀ ಕ್ಲಾಸ್ ಅನ್ನ ತಗೋತೀನಿ, ಒಂದು ಅಥವಾ ಎರಡು ಮ್ಯಾಕ್ಸಿಮಮ್. ಓಕೆ, GK ಕರೆಂಟ್ ಅಫೇರ್ಸ್ ಎರಡು ಮಿಕ್ಸ್. ಓಕೆ, ಸೊ ಸರಿಯಾದ ಉತ್ತರ ಶೇರ್ಷಾ ಸೂರಿ ಆಗಿದೆ. ಈ ಒಂದು ಏನು ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನ ಸೊ ಸ್ಥಾಪನೆ ಮಾಡಿದಂತಹ ನಿರ್ಮಿಸಿದಂತಹ ಪ್ರಮುಖ ಆಡಳಿತಗಾರ ಯಾರು ಅಂದ್ರೆ ಶೇರ್ಷಾ ಸೂರಿ ಆಗಿದ್ದಾನೆ. ಓಕೆ, ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿತು. ಸೊ ಯಾರಾದ್ರೂ ಪ್ಲಸ್ ಪ್ಲಾಟ್ಫಾರ್ಮ್ಗೆ ಜಾಯಿನ್ ಆಗ್ತೀರಾ ಅಂದ್ರೆ, ಸೊ ನೀವು ನಾನು ಒಂದು ಲಿಂಕ್ ಅನ್ನ ಕೊಡ್ತೀನಿ, ಅದನ್ನ ಬಳಸಿದಾಗ ಈ ರೀತಿ ಓಪನ್ ಆಗತ್ತೆ. ಸೊ ಗೆಟ್ ಸಬ್ಸ್ಕ್ರಿಪ್ಷನ್ ಅನ್ನ ಬಟನ್ ಅನ್ನ ಕ್ಲಿಕ್ ಮಾಡಿ ಒಂದು ವರ್ಷಕ್ಕೆ ತಗೊಳ್ಳಿ ಅಂತ ನಾನ್ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಇವಾಗ ಹಲವಾರು ಏನು ಎಕ್ಸಾಮ್ಗಳು ಬರ್ತಾ ಇದೆ, ನೋಟಿಫಿಕೇಶನ್ ಕರೀತಾರೆ, ಮತ್ತೆ ಕಡಿಮೆ ದುಡ್ಡಿನಲ್ಲಿ ನೀವು ಇದನ್ನ ಪೇ ಮಾಡಬಹುದು. ಓಕೆ, ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿರ್ತೀನಿ. ಸೊ ಎಕನಾಮಿಕ್ಸ್ ಬಗ್ಗೆ ನಾನು ಹೇಳ್ತೀನಂತೆ ಮುಂದಿನ ಕ್ಲಾಸ್ಗಳಲ್ಲಿ. ಓಕೆ, ಸೊ ಇವತ್ತಿನ ಕ್ಲಾಸ್ ಅರ್ಥ ಆಯ್ತಲ್ಲ, ಅದಕ್ಕೋಸ್ಕರ ರಜೆ ತಗೋತಾ ಇರೋದು. ಓಕೆ, ಓಕೆ ಮಣಿಕಂಠ ಅವರೇ, ಡೋಂಟ್ ವರಿ. ಸೊ ನಾನು ಅರ್ಥ ಆಗತ್ತೆ, ಸುಮ್ನೆ ಕೇಳ್ದೆ ನಾನು, ಅಷ್ಟು ಟೆನ್ಷನ್ ಮಾಡಿ ಎರಡ್ ಮೂರ್ ಸಲ ರಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅರ್ಥ ಆಗತ್ತೆ. ಓಕೆ, ಸೊ ಅದೇ ರೀತಿಯಾಗಿ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗತ್ತೆ.
ಸೊ ನನ್ನ ಒಂದು ರೆಫರಲ್ ಕೋಡ್ ಪ್ರಿಯಾಂಕಾ T.328 ಆಗಿದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ಗೆ ಹೇಳ್ಬಹುದು, ನಾನು ಅವ್ರಿಗೆ ಯಾವ ರೀತಿ ಜಾಯಿನ್ ಆಗ್ಬಹುದು ಅಂತ ಹೇಳ್ತೇನಂತೆ. ಓಕೆ, ಕಂಪ್ಯೂಟರ್ ಜಾಸ್ತಿ ಕೇಳಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ. ಓಕೆ, ಸೊ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ. ಸೊ ದೀಪಾವಳಿ ಮುಗಿದ್ಮೇಲೆ ನಾನು ಕ್ಲಾಸ್ ಅನ್ನ ತೆಗೆದುಕೊಳ್ಳೋದು. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ. ಸೊ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡ್ಲಿ, ನಿಮ್ಮ ಎಲ್ಲರ ಮನೆಯಲ್ಲಿ ಲಕ್ಷ್ಮಿ ಬರ್ಲಿ ಅಂತ ಆಶಿಸ್ತೀನಿ. ಹಾಗೆ ನಿಮ್ಮ ಒಂದು ಯಶಸ್ಸಿನಿಂದ ಲಕ್ಷ್ಮಿ ಬರ್ಲಿ ಅಂತ ನಾನು ಆಶಿಸ್ತೀನಿ. ಓಕೆ, ಹಾಗಾದ್ರೆ ಇವಾಗ ಕ್ಲಾಸ್ ಅನ್ನ ಮುಗಿಸ್ತೀನಿ. ನೆಕ್ಸ್ಟ್ ಕ್ಲಾಸ್ ಯಾವಾಗ ಹಾಕ್ತೀನಿ ಅಂತ ನೋಡ್ಕೊಂಡು ಹಾಕ್ತೀನಿ. ಇಲ್ಲ ಅನ್ನಪೂರ್ಣ ಅವ್ರೆ, ತಗೋತಾ ಇಲ್ಲ ನಾಳೆಯಿಂದ. ಓಕೆ, ಸೊ 29 ಇಂದ ನಾನು ಬರ್ತೀನಿ ವಾಪಸ್. ಅವಾಗ ನನ್ಗೆ ಒಂದ್ ವೇಳೆ ಶೆಡ್ಯೂಲ್ ನಲ್ಲಿ ಯಾವುದೇ ಕ್ಲಾಸ್ ಇಲ್ಲದೆ ಇದ್ರೆ ಅವಾಗ ಒಂದು ಅಥವಾ ಎರಡು ಸ್ಪೆಷಲ್ ಕ್ಲಾಸ್ ಅನ್ನ ತೆಗೆದುಕೋಬೇಕು ಅಂತ ಇದ್ದೀನಿ. ಸೊ ತೆಗೆದುಕೊಂಡ್ರೆ ನಿಮ್ಗೆ ನೀವು ಅಲ್ಲಿ ನೋಟಿಫಿಕೇಶನ್ ಬರತ್ತಲ್ಲ, ಸೊ ನೋಟಿಫಿಕೇಶನ್ ಬಂದಾಗ ದಯವಿಟ್ಟು ನೋಡ್ಕೊಂಡು ಹೇಳಿ. ಓಕೆ, ಅಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಮಲ್ಲು ಅವರೇ, ನೋಟಿಫಿಕೇಶನ್ ಬರುತ್ತಲ್ಲ, ಸೊ ಸಾರಿ, ನೀವು ಈ ಒಂದು ಲಿಂಕ್ ಅನ್ನ ಕೊಡ್ತೀನಿ, ಆ ಲಿಂಕ್ ಅನ್ನ ನೋಡ್ತಾ ಇರಿ. ಅದರಲ್ಲಿ ಎಕ್ಸ್ಪೀರಿಯನ್ಸ್ ಪ್ಲಸ್ ಫಾರ್ ಫ್ರೀ ಅಂತ ಬರುತ್ತೆ, ಅದರಲ್ಲಿ ನನ್ನ ಒಂದು ಫೋಟೋ ಬಂದ್ರೆ ನಾನು ಕ್ಲಾಸ್ ತಗೋತೀನಿ ಅಂತ. ಓಕೆ, ಸೊ ಇಲ್ಲಿ ಲಿಂಕ್ ವರ್ಕ್ ಆಗಲ್ಲ, ಸೊ ಅದನ್ನ ಬೇರೆ ಕಡೆ ಗೂಗಲ್ ನಲ್ಲಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿ ಆಮೇಲೆ ವರ್ಕ್ ಆಗತ್ತೆ. ಅಥವಾ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅವಾಗ ಯಾವ ಯಾವ ಎಜುಕೇಟರ್ಗಳು ಯಾವಾಗ ಯಾವಾಗ ಒಂದು ಕ್ಲಾಸ್ ಅನ್ನ ತಗೋತಾರೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಸೊ ಹಾಗಾದ್ರೆ ಹೌ ಟು ಡೌನ್ಲೋಡ್ ಫಾರ್ PC ನ ಏನ್ ಡೌನ್ಲೋಡ್ ಮಾಡ್ಕೋಬೇಕು ಶ್ರೀನಿವಾಸ್ ಅವರೇ? ಲರ್ನಿಂಗ್ ಆಪ್, ಎಲ್ಲದಕ್ಕೂ ಸೇಮ್ ಲರ್ನಿಂಗ್ ಆಪ್ ಇದೆ. ಅಂದ್ರೆ ಈಗ ನೋಡಿ, PC ಗೆ ಸಪ್ರೇಟ್ ಏನು ಸಿಲೆಬಸ್ ಇರಲ್ಲ, ಎಲ್ಲಾ ಸಿಲೆಬಸ್ ಇದ್ದಂಗೆ PC ಗೂ ಕೂಡ ಸಿಲೆಬಸ್ ಇರತ್ತೆ. ಸೊ ನೀವು ಈಗ ಎಜುಕೇಟರ್ಗಳು ಇದಾರಲ್ಲ, ಹಿಸ್ಟ್ರಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಅದೇ ರೀತಿಯಾಗಿ ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಸೊ ಎಲ್ಲಾ ವಿಷಯಗಳನ್ನ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ನೋ PC ಫಾರ್ ಲ್ಯಾಪ್ಟಾಪ್. ಸೊ ಲ್ಯಾಪ್ಟಾಪ್ ಅಂದ್ರೆ ಕ್ಲಾಸ್ ಅನ್ನ ಈಗ ನೋಡಿ, PC ಎಕ್ಸಾಮ್ಗೆ ನೀವು ಬಹಳಷ್ಟು ಜನ ಹೇಳಿದ್ರೆ, ಸೊ ನಾನ್ ಹೇಳಲ್ಲ, ನೀವು ಒಂದ್ಸಲ ಜಾಯಿನ್ ಆದ್ರೆ, ಒಂದ್ ಒಬ್ಬರ ಹತ್ರ ಜಾಯಿನ್ ಆದ್ರೆ 17 ಜನ ಎಜುಕೇಟರ್ಗಳು ನಿಮ್ಗೆ ಕ್ಲಾಸ್ ಅನ್ನ ತಗೋತಾರೆ. ಇವಾಗ ನಾನ್ ಯಾವ ರೀತಿ ತಗೋತಿದ್ದೀನಲ್ಲ, ಅದೇ ರೀತಿಯಾಗಿ 17 ಜನ ನಿಮ್ಗೆ ಕ್ಲಾಸ್ ಅನ್ನ ಹೇಳ್ತಾರೆ ಒಂದು ದಿನದಲ್ಲಿ. 12 ಹೆಚ್ಚು ಕ್ಲಾಸ್ ಗಳನ್ನ ನೀವು ಅಟೆಂಡ್ ಮಾಡ್ಬಹುದು. ಸೊ ನಾನು PDO ಎಕ್ಸಾಮ್ ಕುರಿತಾಗಿ ಕೂಡ ಕಂಪ್ಲೀಟ್ ಸಿಲೆಬಸ್ ಅನ್ನ ಕವರ್ ಮಾಡ್ತೀನಿ. ಸೊ ಸ್ವಲ್ಪ ನೋಟಿಫಿಕೇಶನ್ ಬರುತ್ತೆ ಅಂತ ಗೊತ್ತಾದ ತಕ್ಷಣನೇ ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ. ಓಕೆ, ಮತ್ತೆ ನೀವು ಪ್ಲಸ್ ಪ್ಲಾಟ್ಫಾರ್ಮ್ಗೆ ಬಂದ್ರೆ ಅಷ್ಟೇ ನಾನು PDO ಹೇಳೋದು, ಇಲ್ಲಿ ಎಕ್ಸ್ಟ್ರಾ ಕ್ಲಾಸ್ ನಲ್ಲಿ ಹೇಳಲಿಕ್ಕೆ ಆಗಲ್ಲ. ಇಲ್ಲಿ ಎಕ್ಸ್ಟ್ರಾ ಕ್ಲಾಸ್ ನಲ್ಲಿ ಬೇಕಾದ್ರೆ ಯಾವಾಗಾದ್ರೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಹೇಳ್ಬಹುದು. ಸೊ ಆದ್ರೆ ಫುಲ್ ಕಂಪ್ಲೀಟ್ PDO ಸಿಲೆಬಸ್ ಅನ್ನ ಇಲ್ಲಿ ಕವರ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಏನು ಡೌಟ್ ಇಲ್ಲ ಅಂತ ಅನ್ಕೊಂಡಿದೀನಿ. ಸೊ ಹಾಗಾದ್ರೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಇದನ್ನ ಯಶಸ್ವಿಗೊಳಿಸೋದಕ್ಕೋಸ್ಕರ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಒಂದ್ ವೇಳೆ ನಾನು ಕ್ಲಾಸ್ ಅನ್ನ ಇಟ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಅವಾಗ ಜಾಯಿನ್ ಆಗಿ ಫ್ರೀ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಮತ್ತೆ ಹೆಚ್ಚಿನ ವಿಷಯಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಕೌಶಲ್ಯ ಅವರೇ, ಸ್ಪೆಸಿಫಿಕ್ ಸಬ್ಜೆಕ್ಟ್ ಒಂದಿರತ್ತೆ, ಇಲ್ಲಾಂದ್ರೆ GK ಪೇಪರ್ ಮಾತ್ರ ಎಲ್ಲ ಸೇಮೇ ಇರತ್ತೆ. ಉಳಿದ ಎಕ್ಸಾಮ್ಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿ ಇರತ್ತಲ್ಲ, ಅದೇ ರೀತಿಯಾಗಿ GK ಪೇಪರ್ ಒಂದಿರತ್ತೆ, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಇರತ್ತೆ. ಅದು ಏನು, ಈ ಒಂದು ಪಂಚಾಯತ್ ಮೇಲೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಹಾ, ಕೇಳ್ತಾರೆ, ಯಾಕಂದ್ರೆ ಅದು ಕಂಪಲ್ಸರಿ ಎಕ್ಸಾಮ್ ಇರುತ್ತೆ, ಸ್ಪೆಸಿಫಿಕ್ ಪೇಪರ್.
ಅದ್ರ ಮೇಲೆ ಇರತ್ತೆ ವಿಡಿಯೋದಲ್ಲಿ. ಸೊ ಶ್ರೀನಿವಾಸ್ ಅವರೇ, ಪಿಡಿಓ ನೋಟಿಫಿಕೇಶನ್ ಇವಾಗ ಬರಲ್ಲ ಸದ್ಯಕ್ಕೆ ಅಂತ ನನ್ಗೆ ಹೇಳಿದ್ದಾರೆ. ಸೊ ಇವಾಗ ಗ್ರೇಡ್ ಟು ಸೆಕ್ರೆಟರಿ ಮತ್ತೆ ಎಸ್ ಟಿ ಎ ಎಕ್ಸಾಮ್ ಅನ್ನ ನೋಟಿಫಿಕೇಶನ್ ಕರೀತಾರೆ. ಪಿಡಿಓ ಕರೆಯುವಂತಹ ಇನ್ನೂ ಯಾವುದು ಸೂಚನೆ ಇಲ್ಲ. ಸೊ ಥಿಯರಿ ಇರಲ್ಲ, ಓನ್ಲಿ ಆಬ್ಜೆಕ್ಟಿವ್, ಮಲ್ಟಿಪಲ್ ಚಾಯ್ಸ್. ನನ್ಗೆ ಗೊತ್ತಾಗತ್ತೆ, ಗೊತ್ತಾದಾಗ ನಿಮ್ಗೂ ಕೂಡ ಇನ್ಫಾರ್ಮ್ ಮಾಡ್ತೀನಿ. ಒಂದ್ ವೇಳೆ ಕರೀತಿದ್ದಾರೆ ಅಂದ್ರೆ, ಸೊ ಕರೀತಿದ್ದಾರೆ ಅಂದ್ರೆ ನಿಮ್ಗೆ ನಾನು ಕ್ಲಾಸ್ ಅನ್ನ ತಗೋತಿರ್ತೀನಲ್ಲ, ಅವಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಎಫ್ ಡಿ ಎಸ್ ಟಿ ಅಂತೂ ಇವಾಗ ಅಫಿಷಿಯಲ್ ನೋಟಿಫಿಕೇಶನ್ ಬಂದ್ಬಿಟ್ಟಿದೆ. ಸೊ ಯಾವಾಗ ಬೇಕಾದಾಗ ಅದನ್ನ ಕೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಹಾಕ್ಬಹುದು. ಓಕೆ, ಸೊ ಹಾಗಾದ್ರೆ ಇವಾಗ ಕ್ಲಾಸ್ ಅನ್ನ ಮುಗಿಸ್ತೀನಿ. ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಸೊ ಶ್ರೀನಿವಾಸ್ ಅವರೇ, ನಂಬರ್ ಆಫ್ ಪೋಸ್ಟ್ ಗೊತ್ತಾಗತ್ತೆ ನಿಮ್ಗೆ, ಹೇಳ್ತೀನಂತೆ ನಾನು ಎಫ್ ಡಿ ಎಸ್ ಟಿ ಅದು. ನೆಕ್ಸ್ಟ್ ಕ್ಲಾಸ್ ಬೇಕಾದ್ರೆ ಸ್ಪೆಷಲ್ ಆಗಿ ಎಫ್ ಡಿ ಎಸ್ ಟಿ ಎ ಸಿಲೆಬಸ್ ಕುರಿತಾಗಿ ಏನೇನ್ ಕೇಳ್ತಾರೆ ಅನ್ನೋದನ್ನ ನೋಡೋಣ. ಸೊ ವಿನೋದ್ ಕುಮಾರ್ ಅವರೇ, ಈಗ ನೋಡಿ, ಈಗ ಇವಾಗ ಕ್ಲಾಸ್ ಇದೆ ಅಂತ ಅನ್ಕೊಳ್ಳಿ, ನಿಮ್ಗೆ ಏನೋ ಕೆಲಸ ಇದ್ದಕ್ಕೋಸ್ಕರ ಈ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ, ನೀವು ರೆಕಾರ್ಡಿಂಗ್ ಸಿಗತ್ತೆ ನಿಮ್ಗೆ. ರೆಕಾರ್ಡಿಂಗ್ ಅನ್ನ ನೋಡ್ಕೊಳ್ಳುವ ಮೂಲಕ ಆ ಒಂದು ಕ್ಲಾಸ್ ನ ನೀವು ಎಲ್ಲಾ ಮಾಹಿತಿಯನ್ನ ಪಡ್ಕೋಬಹುದು. ಸೊ ಅದಕ್ಕೋಸ್ಕರ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೆ ಇಲ್ಲ. ನಿಮ್ಮ ಕ್ಲಾಸ್ ಮುಗಿದ ತಕ್ಷಣನೇ ಒಂದು ಹಾಫ್ ಎನ್ ಅವರ್ ನಲ್ಲಿ ರೆಕಾರ್ಡಿಂಗ್ ಬಂದ್ಬಿಡತ್ತೆ. ಸೊ ರಾತ್ರಿ 11 ಗಂಟೆ ತನಾನು ಬೇರೆ ಬೇರೆ ಎಜುಕೇಟರ್ಗಳು ಬೇರೆ ಬೇರೆ ವಿಷಯದ ಮೇಲೆ ಕ್ಲಾಸ್ಗಳನ್ನ ತಗೋತಾನೆ ಇರ್ತಾರೆ. ಹಾ ಕೌಶಲ್ಯ ಅವರೇ, ಸಿಗತ್ತೆ ಫ್ರೀ ಕ್ಲಾಸ್ ರೆಕಾರ್ಡಿಂಗ್ ಕೂಡ. ಸೊ ಇವಾಗಷ್ಟೇ ನಾನು ಲಿಂಕ್ ಕೊಟ್ಟಿದ್ನಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ನೋಡಿ, ಪ್ರಿಯಾಂಕಾ ರಾಠೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನನ್ನ ಎಲ್ಲಾ ವಿಡಿಯೋಗಳು ನಿಮ್ಗೆ ಸಿಗತ್ತೆ. ಓಕೆ, ಸೈನ್ಸ್ ಕ್ಲಾಸ್ ಒಂದ್ಸಲ ಮಾಡ್ತೀನಂತೆ. ಸೊ ಎಫ್ ಡಿ ಎಸ್ ಟಿ ಎ ಖಂಡಿತ ಮಾಡ್ತಿದ್ದಾರೆ ಇವಾಗ, ಈಗ ಸದ್ಯಕ್ಕೆ ಬಿಡ್ತಾರೆ, ಸ್ವಲ್ಪ ದಿನದಲ್ಲಿ ಅದರ ನೋಟಿಫಿಕೇಶನ್. ಓಕೆ, ಸೊ ಹಾಗಾದ್ರೆ ಇವಾಗ ಕ್ಲಾಸ್ ಅನ್ನ ಮುಗಿಸ್ತೀನಿ. ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಸೊ ಮತ್ತೇನಾದ್ರೂ ಕೇಳೋದಿದ್ಯಾ ಅಥವಾ ಕ್ಲಾಸ್ ಅನ್ನ ಮುಗಿಸ್ಲ? ಓಕೆ, ಸೊ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಆರಾಮಾಗಿ ಊಟ ಮಾಡ್ಕೊಂಡು ಎಕ್ಸಾಮ್ಗೆ ಪ್ರಿಪರೇಷನ್ ಆಗಿ ಮಾಡ್ಕೊಳ್ಳಿ.